ನಯ ವಿನಯ ಭಯಭಕ್ತಿಗಳನ್ನು ನಾವು ಆರಾಧಿಸುವಂಥ ಭಕ್ತಾದಿಗಳನ್ನು ಮಹಾನುಭಾವ ನಿನ್ನ ಕರುಣೆ ಇಟ್ಟು ಕಾಪಾಡು ಎಂಬುದಾಗಿ ಪರಮಾತ್ಮನನ್ನು ನಾವು ಸಹ ಪೂಜೆಯನ್ನು ಮಾಡೋಣ. ಜೈ ಹಿಂದಿರಾರಮಣ ಗೋವಿಂದ, ಜೈ ನಮಃ ಪಾರ್ವತಿ ಪದೇ. ನೋಡಿ, 7 ವರ್ಷಗಳ ಕಾಲ ಆ ನಂದಯ್ಯ ಶೆಟ್ಟಿಗೆ ದಟ್ಟ ದಾರಿದ್ರವಾದ ಕವಿದಿದೆಯೇ, ಆತನಿಗೆ ವ್ಯಾಪಾರವೇ ಇಲ್ಲದಂತ ಆಗಿದೆ. ನೋಡಿ, ಮತ್ತು ವಜ್ರ ವೈಡೂರಿಗಳನ್ನು ಮಾರ್ತಾ ವ್ಯಾಪಾರವನ್ನು ಮಾಡುವ ಕಾಲವನ್ನು ಕಳೀತಿದ್ದಾನೆ. ಕಾಲವನ್ನು ಕಳೀತಿರಬೇಕಾದ್ರೆ ಇತ್ತಲೇನಾಗಿದೆ, ವಿಕ್ರಮ ಮಹಾರಾಜನಿಗೆ ಆಯಾಸ ಭರಿತನಾಗಿದ್ದನಲ್ಲ, ಓದಿ ನಡೆದು ಹೋದವನೇ ಆ ಅಂಗಡಿಯ ಜಗುಲಿಯ ಮೇಲೆ ಒಂದು ಕಲ್ಲು ಹಾಕಿದ್ದ. ಆ ಕಲ್ಲಿನ ಮೇಲೆ ತಲೆಯನ್ನು ಒರಗಿಸಿಕೊಂಡು ಆ ಜಗಲಿಯ ಮೇಲೆ ಮಲಗಿಬಿಟ್ಟಿದ್ದಾನೆ. ಎಷ್ಟೋ ದಿನಗಳಿಂದ ಊಟ ಉಪಚಾರವಿಲ್ಲದಂಥ ವಿಕ್ರಮ, ಅನ್ನ ಆಹಾರಗಳಿಲ್ಲದ ವಿಕ್ರಮ ಆಯಾಸ ಭರಿತನಾದ ಕಾರಣ ಚಾವಡಿ ಮಾಭಾಗದಲ್ಲಿ ಮಲಗಿಬಿಟ್ಟಿದ್ದಾನೆ. ನೋಡಿ, ಅಲ್ಲಿ ಏನಾಗಿದೆ, ಈ ತಾಮಲಿಂಗಾನಗರದಲ್ಲಿರುವಂಥ ಈ ಶೆಟ್ಟರಿಗೆ ಇದೇನಿದು, ಯಾರು ದಾರಿಕಾರಿ ಬಂದು ನನ್ನ ಅಂಗಡಿ ಮೇಲೆ ಮಲಗಿಕೊಳ್ತಿದ್ದಾನಲ್ಲ, ಯಾರಿರಬಹುದು ಎಂಬುದಾಗಿ ಬಂದು ನೋಡಿದ್ರೆ, ಏನು ಆ ನಾಡಿನಲ್ಲಿರುವಂಥ ಪ್ರಜೆಗಳೆಲ್ಲರೂ ಯಥೇಚ್ಛವಾಗಿ ವ್ಯಾಪಾರವನ್ನು ಮಾಡ್ತಿದ್ದಾರೆ, ಯಥೇಚ್ಛವಾಗಿ ಅಂಗಡಿಯಲ್ಲಿರುವಂಥ ಯಾವ ದವಸ ಧಾನ್ಯಗಳು ಮುತ್ತು ರತ್ನ ವಜ್ರ ವೈಡೂರಿಗೆ ಎಲ್ಲ ಮಾಯ ಆಗಬಹುದು, ಎಲ್ಲ ಎತ್ಕೊಂಡು ಖಾಲಿ ಆಗೋದು, ಅಷ್ಟು ಲಾಭ ಬಂದ್ಬಿಡ್ತು. ಬಂದಂಥ ಹಣವನ್ನು ಎಲ್ಲ ಮೂಟೆಗಳನ್ನು ಕಟ್ಟಿ ಅಂಗಡಿಯಲ್ಲಿಟ್ಟು ಬಾಗಿಲನ್ನು ಎಳೆದು ಮಲಗಿರುವಂಥ ಪರಪುರುಷನ ಬಳಿಗೆ ಬಂದರು. ಮಲಗಿರುವಂಥ ಯಾರತ್ರ? ವಿಕ್ರಮ ಮಹಾರಾಜ. ಅಲ್ಲಿಗೆ ವಿಕ್ರಮ ಮಹಾರಾಜ ತನ್ನ ನಾಮಾಂಕಿತವನ್ನೇ ಬದಲಾಯಿಸಿಕೊಂಡು ಬಿಟ್ಟ. ಏನು ಮಾಡ್ದ? ತನ್ನ ನಾಮಾಂಕಿತ ಅಂದ್ರೇನು? ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಏನಂತ ಹೆಸರು ಕೊಟ್ಕೊಂಡಿದ್ದಾನೆ? ವಿಭಾಕರ. ಏನಂತ ಹೆಸರಿಟ್ಕೊಂಡಿದ್ದಾನೆ? ವಿಭಾಕರ ಎಂಬುದಾಗಿ ತನ್ನ ಮನಸ್ಸಿನಲ್ಲೇ ಅಂದುಕೊಂಡಿದ್ದಾನೆ. ಆದರೆ ನೋಡಿ, ಇಲ್ಲಿ ಏನಾಗಿದೆ, ನೋಡಿ, ಆಗಿನ ಕಾಲದಲ್ಲಿ ಮಹಾರಾಜಾದಿರಿಗಳಿಗೆ, ರಾಜಾದಿರಾಜರುಗಳಿಗೆ ರಾಜ್ಯವನ್ನು ಆಳುತ್ತಿದ್ದಂಥವರಿಗೆ ತನ್ನ ಒಂದು ಪಟ್ಟಿಯನ್ನು ಕೊಡೋರು, ದಾಬು ಅಂತಾರಲ್ಲ, ನಡುವಿನ ಉಡ್ಡಾಣ. ಆ ನಡುವಿನ ಉಡ್ಡಾಣದ ಮೇಲೆ ಉಜ್ಜಯಿನಿಪುರದ ಅರಸು, ವಿಕ್ರಮ ಮಹಾರಾಜ ಅಂತ ಅದ್ರ ಮೇಲೆ ಇರೋದು ಮಹಾರಾಜರಿಗೆ. ಇವಾಗ ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಂತ ಇರುತ್ತೆ ಅಲ್ಲ ನೋಡಿ, ಆ ಥರ ಅಲ್ಲಿ ಉಜ್ಜಯಿನಿಪುರದ ಅರಸು ವಿಕ್ರಮ ಮಹಾರಾಜ ಅಂತ ನಡುವಿನ, ಅದು ಬಂಗಾರದ್ದು, ಅದನ್ನು ತಾನು ಮೈ ಮೇಲಿರುವಂಥ ವಜ್ರ ವೈಢೂರ ಅರಮನೆಯಿಂದ ಬಂದಿದ್ದನಲ್ಲ, ಅವೆಲ್ಲವನ್ನು ಬಿಚ್ಚಿಟ್ಕೊಂಡಿದ್ದ. ಆ ಬಿಚ್ಚಿಟ್ಕೊಂಡು ಒಂದು ಗಂಟನ್ನಾಗಿ ಮಾಡಿಕೊಂಡು ಬಟ್ಟೆಯನ್ನು ಹರಿದುಕೊಂಡು ಆ ಗಂಟನ್ನಾಗಿ ಮಾಡಿಕೊಂಡು ತನ್ನ ಕಂಕಳಲ್ಲಿ ಇಟ್ಟುಕೊಂಡು ನೇರವಾಗಿ ಬಂದಿದ್ದಾನೆ. ಬಂದು ಅದೇ ಮಲಗಿದ್ನಲ್ಲ, ತಲೆಯ ಮುಂಭಾಗದಲ್ಲಿ ಇಟ್ಟುಕೊಂಡು ನಿದ್ದೆಯನ್ನು ಮಾಡ್ತಿದ್ದಾನೆ. ಮಾಡ್ತಿರಬೇಕಾದರೆ ಪರಮಾತ್ಮನ ಲೀಲೆಯಿಂದ ಇತ್ತಲ್ಲಿ ಏನಾಗಿದೆ, ಯಾವ ನಂದಯ್ಯ ಶೆಟ್ಟರು ಬಂದು, ಅಪ್ಪ ಅಯ್ಯಾ ಎಚ್ಚರನಾಗಪ್ಪ ಎಚ್ಚರನಾಗು ಎಂಬುದಾಗಿ ಎಚ್ಚರಿಸಿದಾಗ, ಅಪ್ಪ ಯಾರಪ್ಪ ನೀನು, ನಿನ್ನ ಮುಖವನ್ನು ನೋಡಿದರೆ ನನಗೇಕೋ ಸಂಕಟವಾಗುತ್ತೀವಿ, ಯಾರಪ್ಪ ನೀನು ಹಾಗ ಹೇಳ್ತಿದ್ದಾರೆ? ಅಯ್ಯಾ ನಮ್ಮ ದೇಶ ದೂರ ನಮ್ಮ ಕುಲದ ವಿವರ, ನಮ್ಮ ದೇಶ ದೂರ ನಮ್ಮ ಕುಲದ ವಿವರ, ನಮ್ಮ ತಲೆ ಕೇಳುವೆನು ಕೇಳಯ್ಯರಾಯ ಅಯ್ಯಾ.
ನಮ್ಮ ದೇಶವು ದೂರದೇಶಪ್ಪ. ಏನು ಗತಿ ಇಲ್ಲದೆ ಬಂದು ನಿರ್ಗತಿಕರಾಗಿ ಬಂದು ಈ ಕಾರಿನಲ್ಲಿ ಅಲೆದು ಬಳದೆ ಬಂಡಾಗಿ ತಿನ್ನಲು ಹನ್ನೊಂದು ವಸ್ತ್ರ ಬಿಚ್ಚೀನು ಮಾಡಿಕೊಂಡು ತಿನ್ನುತ್ತಾ ಮುಂದಕ್ಕೆ ಹೋಗುವವರು ನಾನಪ್ಪ. ನನ್ನ ಕುಲವಾದ ಕ್ಷತ್ರಿಯ ಕುಲವಪ್ಪ. ಏನು ನಿಮ್ಮ ಕುಲವು ಕ್ಷತ್ರಿಯ ಕುಲವೇ? ಹಾಗಾದರೆ ಇನ್ನೊಂದು ದಿವಸ ನಮ್ಮ ಮನೆಯಲ್ಲಿ ನೀನಿದ್ದು ನಾವು ಕೊಡುವಂತಹ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ಹೋಗಬಹುದು ಸ್ವಾಮಿ ಎಂಬುದಾಗಿ ಕೇಳಿದರೆ, ಏನಪ್ಪ ನನಗೆ ಅನ್ನವನ್ನು ನೀಡುವಿರೇನಪ್ಪ, ನನಗೆ ಅನ್ನವನ್ನು ನೀಡುವಿರಾ ಅಪ್ಪ? ಹಾಗಾದರೆ ನಾನು ಬರುವೆನಪ್ಪ, ನಾನು ಬರುವೆನು ಎಂಬುದಾಗಿ ಆ ಮಹಾನುಭಾವನಾದಂಥ ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿದಂಥ ವಿಕ್ರಮ ಮಹಾರಾಜ ತಾಮಲಿಂಗ ಪಟ್ಟಣದ ಆ ಶೆಟ್ಟರ ಮನೆಯಲ್ಲಿ ನಂದಯ್ಯ ಶೆಟ್ಟರ ಮನೆಗೆ ಬಂದಿದ್ದಾರೆ. ನಂದಯ್ಯ ಶೆಟ್ಟರ ಮನೆಗಳಲ್ಲಿ ಆತನಿಗೆ ಓರ್ವ ಸುಂದರವಾದಂಥ ಒಬ್ಬ ಮಗಳಿದ್ದಾಳೆ. ಆ ಮಗಳ ಹೆಸರು ಏನಾದರೂ ಯಾರಿಗನ ಗೊತ್ತಾ? ಹೌದಪ್ಪ, ಆ ಹಾಲೋಲಿಕಾದೇವಿ. ಆ ಲೋಲಿಕೆಯಾದರೂ ಉದ್ಯಾನವನದಲ್ಲಿ ಆಟ ಪಾಠಗಳನ್ನು ಆಡಿಕೊಂಡು ಬರೋಣ ಎಂಬುದಾಗಿ ತನ್ನ ಗೆಳತಿಯ ಕೂಡಿಕೊಂಡು ಆ ಉದ್ಯಾನವನದಲ್ಲಿ ಆಟ ಪಾಠಗಳನ್ನು ಆಡುತ್ತಿದ್ದಾರೆ. ಯಾವ ರೀತಿಯಾಗಿ ಸಖಿ ಒಡಗೂಡಿಕೊಂಡು, ಅಮ್ಮ ಸಖಿಮಣಿ ನಾನೇನು ಒಂದು ರಾಘವನ್ ಪಾಡಿದಿ, ಆದರೆ ಸಖಿಮಣಿ ನೀನೊಂದು ರಾಘವನ್ ಪಾಡಿ ಎಂಬುದಾಗಿ ಆ ಸಖಿಯಾದ್ರೂ ಯಾವ ರಾಘವನ
ಸಂತೋಷವಾಯಿತೇ ಎಂಬುದಾಗಿ ಆ ಹಾಟ ಪಾಠಗಳನ್ನು ಹಾಡಿಕೊಂಡು ಕಾಲವನ್ನು ಕಳಿತಿರಬೇಕಾದ್ರೆ ಆ ಮಗಳನ್ನು ಕೂಗಿದ್ದಾರೆ ಯಾರು? ನಂದೇ ಆಸಟ್ಟಿಯಾದರು. ಅಮ್ಮ ಲೋಲಿಕಾ, ಚೆನ್ನಾಗಿ ಹೇಳ್ತ ಸ್ವಾಮಿ ಕತೆನ. ಅಮ್ಮ ಲೋಲಿಕಾ ಬೇಗ ಬಾರಮ್ಮ ಬೇಗ ಬಾರಮ್ಮ ಎಂಬುದಾಗಿ ಕರೆದ ಕಾಲದಾಗ ಯಾವ ಲೋಲಿಕೆಯಾದರೂ ಓಡೋಡಿ ಬಂದಿದ್ದಾರೆ. ತಂದೆಯ ಮಾತಿಗೆ ಹೋಗ್ಬಿಟ್ಟು ಓಡೋಡಿ ಬಂದು, ಅಪ್ಪಾಜಿ ಏಕೆ ನನ್ನನ್ನು ಇಷ್ಟೊಂದು ಗಾಬರಿಯಿಂದ ಕರೆದು? ಕಾರಣವೇನಪ್ಪಾಜಿ? ಮಗಳೇ, ಅಮ್ಮ, ಈತನು ಯಾವುದೋ ದೂರದ ದೇಶದಿಂದ ಬಂದಿದ್ದಂತೆ ಕಾಣುತ್ತಿರುವುದು. ಈತನ ಮುಖವನ್ನು ನೋಡಿದರೆ ನನಗೇಕೋ ಬಹಳ ದುಃಖವಾದರೂ ಆಗ್ತಿರುವುದಮ್ಮ. ಅಮ್ಮ, ಈತನು ಯಾರು ಪರದೇಶಿಯಂತೆ? ಅಮ್ಮ, ಅದು ಅಲ್ಲದೆ ಕ್ಷತ್ರಿಯ ಕುಲದವನಂತೆ ಕಣಮ್ಮ. ಈತನು ಬಂದು ನಮ್ಮ ಅಂಗಡಿ ಮುಂಭಾಗದಲ್ಲಿ ಮಲಗಿದ ಕಾರಣ ನಮಗೆ ಯಥೇಚ್ಛವಾಗಿ ವ್ಯಾಪಾರವೂ ಆಯಿತು. ಆದ ಕಾರಣ ಈತನಿಗೆ ಸ್ನಾನ ಸಂಧಿಯನ್ನು ಮಾಡಿಸಿ ನಮ್ಮ ಮನೆಯಲ್ಲಿ ಭೋಜನಕ್ಕೆ ಹಣಿ ಮಾಡಿಸಮ್ಮ, ಸಿದ್ಧ ಮಾಡಿಸಮ್ಮ. ಸ್ನಾನ ಸಂಧಿವನಕ್ಕೆ ಮಾಡಿಕೊಂಡು ಭೋಜನವನ್ನು ಮಾಡಲಿ, ಬೆಳಗಾದ ನಂತರ ಮುಂದಕ್ಕೆ ಹೋಗ್ತಾನಂತೆ ಕಣಮ್ಮ. ಹಾಗೆ ಆಗಲಿಪ್ಪ, ಸ್ನಾನ ಸಂಧಿವನಿಗೆ ಏರ್ಪಾಡು ಮಾಡಿದ್ದಾಳೆ. ಸ್ನಾನ ಸಂಧ್ಯಾ ವಂದನೆಯಾಗಿದೆ, ಊಟೋಪಚಾರಕ್ಕೆ ಹಣಿ ಮಾಡಿದ್ದಾರೆ. ಯಾವ ವಿಕ್ರಮ ಮಹಾರಾಜ ಅವರ ಮನೆಯ ಮುಂಭಾಗದಲ್ಲಿ ಕುಳಿತು ಊಟವನ್ನು ಮಾಡಬೇಕೆನ್ನುವಷ್ಟರಲ್ಲಿ ತಟ್ಟೆಯಲ್ಲಿ ಅನ್ನವನ್ನು ತಂಟಿದ್ದಾರೆ. ಅನ್ನಕ್ಕೆ ಕೈಯಾಕುವ ಮುನ್ನ ಹೇಳ್ತಾ ಇದ್ದಾನೆ, ಏ ಪರಮಾತ್ಮ, ನನಗೆ ಅನ್ನವನ್ನು ಕರುಣಿಸಿದೀಯ ತಂದೆ. ಅನ್ನವನ್ನು ತಿನ್ನುವಾಗ ಅನ್ನಕ್ಕೆ ಕೈಯಿಕ್ಕಿದರೆ ಪಾ ಎಲ್ಲಿ ಅನ್ನ ಮಣ್ಣಾಗುವುದು ಎಂಬುದಾಗಿ ಭಾವಿಸಿ ಅನ್ನಕ್ಕೆ ಕೈ ಹಾಕಿದ್ದಾನೆ. ಅನ್ನ ಅನ್ನವಾಗಿ ಉಳಿದಿದೆ, ಹೇ ಅನ್ನ ಪರಬ್ರಹ್ಮ ಎಂಬುದಾಗಿ ಅನ್ನವನ್ನು ಗಬಗಬನೆ 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 ತಿಂದು ಬಿಟ್ಟಿದ್ದಾನೆ. ಹಸಿವನ್ನು ತಾಳಲಾರದ ವಿಕ್ರಮ, ಯಾವ ಮಹಾನುಭಾವನಾದಂತ, ಯಾವ ಜಗತ್ರಕ್ಷಕನಾದಂಥ, ಯಾವ ಶನಿರಾಜ ನೀಲಿಯಿಂದೆ ಅವರ ಮನೆಯಲ್ಲಿ ಅನ್ನವಾದರೂ ಊಟ ಮಾಡಿದ್ದಾನೆ. ಊಟವನ್ನು ಮಾಡಿ ನೇರವಾಗಿ ಸಂಜೆಯಾದವಾಗಿದೆ. ಸಂಜೆಯಾದ ಕಾರಣ ಆ ಸೂರ್ಯದೇವನಾದರೂ ಪಶ್ಚಿಮಾಮದಲ್ಲಿ ಮುಳುಗಿದ್ದಾನೆ. ಆಹ್, ಅಮ್ಮ ಲೋಲಿಕಾ, ಅಮ್ಮ ಮಗಳೇ, ಈತನನ್ನು ನಮ್ಮ ಚಿತ್ರಶಾಲೆಗೆ ಬಿಟ್ಟು ಬರ್ತೇನೆ ಕಣಮ್ಮ. ನಿನ್ನ ಚಿತ್ರಶಾಲೆಯಲ್ಲಿ ಬಿಟ್ಟು ಇವನು ಬೆಳಗಾದ ನಂತರ ಹೋಗ್ತಾನಂತೆ ಕಣಮ್ಮ. ಆಗಲಿ ಅಪ್ಪಾಜಿ, ಯಾವ ವಿಕ್ರಮ ಮಹಾರಾಜನನ್ನು ತಂದು ಚಿತ್ರಶಾಲೆಗೆ ಕರೆದುಕೊಂಡು ಬಂದಿದ್ದಾರೆ. ಚಿತ್ರಶಾಲೆಗೆ ಕರೆದುಕೊಂಡು ಬಂದು ನೋಡಿದ್ದಾರೆ ಯಾವ ಬಿಟ್ಟಿದ್ದಾರೆ, ಅವರು ನೇರವಾಗಿ ಇತ್ತ ಮನೆಗೆ ಬಂದಿದ್ದಾರೆ. ಇತ್ತ ಮನೆಗೆ ಬಂದರೆ ವಿಕ್ರಮ ಮಹಾರಾಜ ಆ ಚಿತ್ರಶಾಲೆಯನ್ನು ವರ್ಣನೆ ಮಾಡುತ್ತಿದ್ದಾನೆ. ಹೇಳಿದು ಹೇಳಿದು ಪರಮಾತ್ಮ, ಈ ಲೋಲಿಕೆ ಅರಮನೆ ಶಕ್ತದ ಮಗಳ ಈ ಅರಮನೆ ಎಷ್ಟು ಮನೋಹರವಾಗಿರುವುದು. ಹಿಂದೆ ರಾಜನಾಗಿದ್ದ ಕಾಲದಲ್ಲಿ ನನ್ನ ಅರಮನೆಯು ಇಂಥ ಶೋಭಾಯಮಾನವಾಗಿ ಇರಲಿಲ್ಲವಿಲ್ಲ ಪರಮಾತ್ಮ. ಯಾವ ಶಿಲ್ಪಿಯ ಕೈ ಚಾತುರ್ಯವಿದು, ಯಾವ ಶಿಲ್ಪಿಯ ಕೈ ಚಾತುರ್ಯವಿದು! ಒಂದು ಕಡೆ ನವಿಲು ಅಂಶ ಪಕ್ಷಿಗಳ ಹಿಂಡು, ಮತ್ತೊಂದು ಕಡೆ ಎಲ್ಲ ನಾನಾ ಬಗೆ ಬಗೆಯ ಪಕ್ಷಿಗಳ ಹಿಂಡು, ಮತ್ತೊಂದು ಕಡೆ ನೋಡಿದರೆ ಆ ಸಂಪಿಗೆ ಹೂವಿನ ಪರಿಮಳ. ಅಯ್ಯೋ ಪರಮಾತ್ಮ, ಏನಿದು ಆಶ್ಚರ್ಯವಾಗಿರುವುದಲ್ಲ ಪರಮಾತ್ಮ. ಈ ಶಕ್ತರ ಮಗಳ ಮುತ್ತಿನ ಆ ಒಂದು ತೋರಣಗಳು ನೋಡಿದರೆ, ಈ ಆ ಲೋಲಿಕೆಯ ಒಂದು ಮಣಿಮಂಚವನ್ನು ನೋಡಿದರೆ ನನಗೆ ಇಷ್ಟು ಸಂತೋಷವಾಗುತ್ತಿರುವುದು ಪರಮಾತ್ಮ. ಇರಲಿ ಎಂಬುದಾಗಿ ಭಾವಿಸಿ ಮಹಾನುಭಾವನಾದಂಥ ಶನಿರಾಜನ ಲೀಲೆಯಿಂದ ಯಾವ ಆ ಮಣಿಮಂಚ ಲೋಲಿಕೆಯ ಮಣಿಮಂಚದ ಮೇಲೆ ಕುಳಿತಿದ್ದಾರೆ, ಯಾವ ಲೋಲಿಕೆಯ ಮಣಿಮಂಚದ ಮೇಲೆ ಕುಳಿತರೋ ಪರಮಾತ್ಮನ ಲೀಲೆಯಿಂದ ನಿದ್ರೆ ಮಾಡಿ ಎಷ್ಟೋ ದಿನಗಳಾಗಿದಂತೆ ನೋಡಿ ಆ ವಿಕ್ರಮ ಮಹಾರಾಜ ವಿಭಾಕರರು. ಯಾವ ಮಣಿಮಂಚದ ಮೇಲೆ ಕುಳಿತನು, ಲೋಲಿಕೆಯ ಮಣಿಮಂಚದ ಮೇಲೆ ಕುಳಿತಿದ್ದನೋ, ಏನು ನಿದ್ರೆಯಾದರೂ ಗಾಢಾಂಧಕಾರವಾಗಿ ಬಂದಿದೆ. ಆಗ ಪರಮಾತ್ಮನ ಲೀಲೆಯಿಂದ ನಿದ್ರೆಯನ್ನಾದರೂ ಮಾಡಿದ್ದಾರೆ. ಎತ್ತ ಲೋಲಿಕೆಯಾದರೂ ಯಾವ ಮಹಾನುಭಾವನ ಲೀಲೆಯಿಂದ ನೋಡಿ ಇತ್ತಲೇನಾಗಿದೆ ನೋಡಿ.
ತನ್ನ ನಂದಯ್ಯ ಶೆಟ್ಟಿ ಮಗಳನ್ನು ಕೇಳ್ತಿದ್ದಾರೆ. ಅಮ್ಮ, ನನಗೊಂದು ಆಸೆ ಕಣಮ್ಮ, ಆತನ ಮುಖವನ್ನು ನೋಡಿದರೆ ಬತ್ತಿಸ ಕಳೆಯು ಉಂಟು. ಅಮ್ಮ, ಆತನು ಯೋಗ ಪುರುಷನಂತೆ ಕಾಣ್ತಿರುವನು ಕಣಮ್ಮ. ಆದ್ದರಿಂದ ಅಮ್ಮ, ಆತನು ಕ್ಷತ್ರಿಯ ಕುಲದವನು ಕಣಮ್ಮ. ಆತನ ಕೊರಳಿಗೆ ಮಾಲೆಯನ್ನಾಕಮ್ಮ, ಆತನನ್ನು ನಿನ್ನ ಗಂಡನನ್ನಾಗಿ ಮಾಡಿಕೊಂಡ್ಬಿಡಮ್ಮ. ಏನಪ್ಪ ಅಜ್ಜಿ, ಅವರು ಯಾರು, ಎಲ್ಲಿಂದ ಬಂದರು, ಯಾವ ಕುಲದವರು, ಯಾವ ಇದು ಎಂಬುದಾಗಿ ತಿಳಿಯದೆ, ಅವನ ಗುಣಲಕ್ಷಣಗಳೇನು ಎಂಬುದಾಗಿ ತಿಳಿಯದೆ ಆತನನ್ನು ವಿವಾಹವಾಗು ಎಂಬುದಾಗಿ ಹೇಳ್ತಿರ್ವಿರಲ್ಲ, ಎಂತಹ ಮಾತು ಅಮ್ಮ. ಆಗಲಿ ಅಪ್ಪ, ತಂದೆಯ ಮಾತಿಗೆ ನಾನು ತಿರಸ್ಕಾರವಾಗಿ ನುಡಿಯಬಾರದು. ಅಂದ ಮೇಲೆ ನಾನು ಇಂದೊಂದು ರಾತ್ರಿ ಆ ಚಿತ್ರಶಾಲೆಯಲ್ಲಿ ಮಲಗಿರುವಂತಹ ವಿಭಾಕರನನ್ನು ನಾನು ಪರೀಕ್ಷೆ ಮಾಡ್ತೇನೆ, ಆತನ ಗುಣಲಕ್ಷಣಗಳನ್ನು ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಹೇಳಿ ಆ ನೇರವಾಗಿ ಒಂದು ತಟ್ಟೆಯಲ್ಲಿ ಪನ್ನೀರು, ಜಾಜಿ ಹೂವು, ಸಂಪಿಗೆ ಗಂಧ ಇತ್ಯಾದಿ ವಸ್ತುಗಳನ್ನು ಇಟ್ಟುಕೊಂಡು ಆ ತಟ್ಟೆಯನ್ನು ತೆಗೆದುಕೊಂಡು ಯಾವ ನೋಡಿ ಹಣೆಯಲ್ಲಿ ಕುಂಕುಮದ ತಿಲಕವನ್ನಿಟ್ಟು ತಾಯಿ ಕೊಡಿಸಿದಂಥ ಮುತ್ತಿನ ಹಾರವನ್ನು ಧರಿಸಿಕೊಂಡು ಕಾಲಲ್ಲಿ ಪೈಜಾರಿಯನ್ನು ತೊಟ್ಟುಕೊಂಡು ಯಾವ ಲೀಲೆಯಿಂದ ಪಟ್ಟದ ಯಾವ ನೋಡಿ ಆ ರವಿಕೆಯನ್ನು ಉಟ್ಟು ಜರತಾರಿ ಕುಪ್ಪಸ ಉಂಟು ಉಟ್ಟು ಯಾವ ರೀತಿಯಾಗಿ ಬಿಟ್ಟಿದ್ದಾಗಿದ್ದ ನೋಡಿ ಉಟ್ಟಳು ಪೈಟಾನಿ ಸಿರೆಯ ತಾನೋ ಉಟ್ಟಳು ಪೈಟಾನಿ ಸಿರೆಯ ತಾನೋ ಕೊಟ್ಟಳು ಜರತಾರಿ ಕುಪ್ಪ ತಾವನು ಬೆಳ್ಳಿಯ ಕಡಗವನ್ನು ತೊಟ್ಟುಕೊಂಡು ಆ ಜರತಾರಿ ಸೀರೆಯನ್ನು ಜರತಾರಿ ಕುಪ್ಪಸವನ್ನು ಬಿಟ್ಟು ಯಾವ ಮಹಾಲಿಗೆ ಬರುತ್ತಿದ್ದಾಳೆ. ಮಹಾಲಿಗೆ ಬರುತ್ತಿದ್ದೇನೆ ಪರಮಾತ್ಮನ ಲೀಲೆಯಿಂದ, ಯಾವ ಶನಿದೇವರ ಮಾಯಿಂದ, ಯಾವ ನಯ ವಿನಯ ಭಯಭಕ್ತಿಗಳಿಂದ ಆ ಯಾವ ನೇರವಾಗಿ ಎಲ್ಲಿಗೆ ಬಂದಿದ್ದಾರೆ, ಚಿತ್ರಶಾಲೆಗೆ ಬಂದಿದ್ದಾರೆ. ಚಿತ್ರಶಾಲೆಯಲ್ಲಿ ವಿಕ್ರಮ ಮಹಾರಾಜರು ಎಷ್ಟೋ ದಿನಗಳ ನಿದ್ರೆ ಇಲ್ಲದ ಕಾರಣ ಆ ಚಿತ್ರಶಾಲೆಯಲ್ಲಿ ಮಲಗಿದ್ದಾರೆ. ಮಲಗಿರುವ ಕಾರಣ ಯಾವ ಪರಮಾತ್ಮನ ಲೀಲೆಯಿಂದ ವಿಕ್ರಮ ಮಹಾರಾಜ ಒಂದು ಕಡೆ ಮಲಗಿದ್ದಾರೆ, ಬಂದಿರುವಂತಹ ಆಲೋಲಿಕೆ ತಂದಿರುವಂತ ಪನ್ನೀರನ್ನು ಪ್ರೋಕ್ಷಣೆ ಮಾಡಿದ್ದಾಳೆ, ವಿಕ್ರಮ ಮಹಾರಾಜನಿಗೆ ಎಚ್ಚರವಾಗಲಿಲ್ಲ. ಹೇ ಪರಮಾತ್ಮ, ಇರಲಿ, ಇವರು ಯಾವ ದೇಶದ ರಾಜಕುಮಾರನಾಗಿದ್ದರೆ ನಾನು ಅಲ್ಲಿ ಮಮತಿ ಎಂಬ ವೀಣೆ ಇರುವುದು,
ಆ ವೀಣೆಯನ್ನು ತೆಗೆದುಕೊಂಡು ನಾನು ಒಂದು ಗಾನವನ್ನು ಪಾಡಿದ್ದೆ, ಆದರೆ ಆ ಗಾನವನ್ನಾದರೂ ಕೇಳಿ ರಾಜನಾಗಿದ್ದರೆ, ಯಾವುದಾದ್ರೂ ಪರಪುರುಷನಾಗಿದ್ದರೆ ಎಚ್ಚರವಾಗಬಹುದೆಂಬುದಾಗಿ ಆ ವೀಣೆಯನ್ನು ತೆಗೆದುಕೊಂಡು ಆ ಗಾನವನ್ನು ಆಡ್ತಿದ್ದಾರೆ. ಯಾವ ರೀತಿ ಮನ ದೋಸ ನಿನ್ನ ಮನ ದೋಸ ನಿನ್ನ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಜಯದ ತನುಮನ ಮಿಲನದ ತನುಮನ ಸುರಾನಂದವಾನಿಡುವಾರು ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಇದರೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಆಲೂಗೆ ನಂದದಿ ಮನ ದಾಸ ನಿನ್ನ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಮನ ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ನೋಡಿ ವೀಣೆಯನ್ನು ತೆಗೆದುಕೊಂಡು ಮನದಾಸಿನಿನ್ನ ಬಯಸದೆ ಬಾ ಸುಂದರ ಎಂಬುದಾಗಿ ಆಕೆಯನ್ನ ಕರೆತಿದ್ದ ಸಂಗೀತದ ಉಪಾಧ್ಯಾಯ ಕರೆದಿದ್ದಾಳೆ. ಆದರೆ ವಿಕ್ರಮ ಮಹಾರಾಜನಿಗೆ ಎಚ್ಚರವಾಗಲಿಲ್ಲ, ಪರಮಾತ್ಮನ ಇಲ್ಲಿಂದ ಎಚ್ಚರವಾಗಲಿಲ್ಲ. ಏನು ಮಾಡಲಿ, ಇರಲಿ, ಮತ್ತೊಂದು ಸಾರಿ ಏನಾದರೂ ಮಾಡಿ ಈತನನ್ನು ಎಚ್ಚರಿಸಲೇಬೇಕು ಎಂಬುದಾಗಿ ಮತ್ತೊಂದು ಸಾರಿ ಗಾನವನ್ನು ಪಾಡ್ತಿದ್ದಾಳೆ. ಸುಂದರ ಲೋಕದ ಸುಂದರ ಲೋಕದ ಸುಂದರ ದೇವತೆ ಒಲಿದು ನೀ ಬಾರೋ ನನ್ನ ಹೃದಯವಾಗಿ ತೇರೋ ಸುಂದರ ಲೋಕದ ಸುಂದರ ಕಿನ್ನರ ಒಲಿದು ನೀ ಬಾರೋ ನನ್ನ ಮನವಾಣಿ ತೇರೋ ಮಧುವಾಗಿ ನಾ ಬಂದೆ ಸ್ಥಿರವಾಗಿ ನೀ ಬಾರೋ ಮಧುವಾಗಿ ನಾ ಬಂದೆ ಸ್ಥಿರವಾಗಿ ನೀ ನಾಡು ನಾನು ನೀನು ಒಂದೇ ಜೀವ ಎಂದು ನೀ ತಿಳಿ ಸುಂದರ ಲೋಕದ ಸುಂದರ ದೇವನೆ ಒಲಿದು ನೀ ಬಾರೋ ನನ್ನ ಮನವಾಣಿ ತೇರೋ ಕಾಂತಿಯ ಬಯಸುತ್ತ ನೀನು ನಾನು ಬಂದಿಯನೋ ನೀ ಬಳಿಗೆ ಬಾಬಾರೋ ಚಂದ್ರನ ಕಾಂತಿಯ ಬಯಸುತ್ತ ನಾನು ಬೇಗ ಬಂದಿಯನೋ ನಿನ್ನ ಬಳಿಗೆ ಬಾಬಾರೋ ನೀ ಬೇಗ ಬಾರೆಯ ನನ್ನ ಮನವ ನೋಡಯ್ಯ ನೀನು ಬೇಗ ಬಾರೆಯ ನನ್ನ ಮನವ ನೋಡಯ್ಯ ನಾನು ನಿನ್ನ ಬಯಸಿ ಬಂದು ಬೇಗ ಬಾರಯ್ಯ ಸುಂದರ ಲೋಕದ ಕಿನ್ನರ ಚಲುವನೆ ಬೇಗನೆ ಬಾರಯ್ಯ ನನ್ನ ಮನವ ನೋಡಯ್ಯ
ಎಷ್ಟೇ ರಾಗ ಪಾಡಿದರೂ ಸಹ ವಿಕ್ರಮ ಮಹಾರಾಜನಿಗೆ ಎಚ್ಚರಣೆಯೇ ಆಗಲಿಲ್ಲ ನೋಡಿ. ಇದ್ಯಾವುದೋ ಮಂಡ್ ಜೀವ ಅಂತ ತಿಳ್ಕೊಂಬಿಟ್ಲು ಹೆಮ್ಮ. ಇದ್ಯಾವುದು ಮಂಡ್ ಜೀವ ಅಂತ ತಿಳ್ಕೊಂಬಿಟ್ಟು ತನ್ನ ತಂದಿರುವಂತ ಆ ಮುತ್ತಿನ ಮಾಲಿಕೆಯನ್ನ ಒಂದು ಗೂಟದಲ್ಲಿ ತೆಗೆದಾಕಿಬಿಟ್ಟಿದ್ದಾಳೆ. ಗೂಟದಲ್ಲಿ ತೆಗೆದಾಕಿ ಎಲ್ಲ ಸುತ್ತಲೂ ಬಂದಿದ್ದಾರೆ. ಎಚ್ಚರ ಆಗಿಲ್ಲ, ಇರಲಿ, ಈತನ ಪಕ್ಕದಲ್ಲೇ ಮನಿಕೋಬೇಕು ಅಂತ ಹೇಳ್ಬಿಟ್ಟು ಬಾಗಿಲನ್ನು ಭದ್ರವಾಗಿ ಬದ್ಧಿಸಿದ್ದಾಳೆ. ಮಲಗಿರುವಂತ ನೋಡಿ, ಬಾಗಿಲನ್ನು ಭದ್ರವಾಗಿ ಪಡಿಸಿಕೊಂಡು ಭದ್ರವಾಗಿ ಹಾಕಿ ತಾನು ಧರಿಸಿರುವಂಥ ತಾಯಿ ಕೊಟ್ಟಿರುವಂಥ ಮುತ್ತಿನ ಮಾಲೆಯನ್ನು ಗೂಟದಲ್ಲಿ ಹಾಕಿ ಯಾವ ಮಹಾತಾಯಿ ಆಲೋಲಿಕೆ ವಿಕ್ರಮ ಮಹಾರಾಜನ ಬಳಿಯಲ್ಲಿ ಬಂದು ಪವಳಿಸಿದ್ದಾಳೆ. ಪವಳಿಸಿದ್ದಾರೆ ವಿಕ್ರಮ ಮಹಾರಾಜನು ಯಾವಾಗ ನಿದ್ರೆಯನ್ನು ಮಾಡಿದನು, ಯಾವ ಆಲೋಲಿಕೆಯಾದರೂ ಸಹ ನಿದ್ರೆಯನ್ನು ಮಾಡಿಬಿಟ್ಟಿದ್ದಾಳೆ. ಮಾಡಿದರೆ ಆ ಪರಮಾತ್ಮನ ಲೀಲೆಯಿಂದ ಯಾವ ಬೆಳಕಾಗಿತ್ತು ನೋಡಿ, ಬೆಳಕಾದರೂ ಸಹ ನಸುಕಿನ ಜಾವ ಪರಮಾತ್ಮನಾದರೂ ಪ್ರತ್ಯಕ್ಷನಾಗಿದ್ದಾನೆ. ವಿಕ್ರಮ ವಿಕ್ರಮ, ನನ್ನ ಮಾಯಾ ಪ್ರಭಾವದಿಂದ ಶೆಟ್ಟರ ಹಾಲೋಲಿಕೆಯ ಮಣಿಮಂಚದ ಮೇಲೆ ಸುಖದಿಂದ ನಿದ್ರೆಯನ್ನು ಮಾಡ್ತಿರುವೇನೋ, ನೋಡ್ತಿರು ಪಾಪಿ, ನಿನ್ನ ಅವಿವೇಕದಿಂದ ಚಿತ್ರಪಟದಲ್ಲಿ ಬರೆದಿರುವಂಥ ಚಿತ್ರ ಹಂಸಗೆ ಜೀವ ಕಲೆಯನ್ನು ಕೊಟ್ಟು ಶೆಟ್ಟರ ಬೆಲೆ ಬಾಳುವ ಮುತ್ತಿನ ಮಾಲೆಯನ್ನು ನುಂಗುವಂತೆ ಮಾಡಿ ನಿನಗೆ ಘೋರವಾದ ಶಿಕ್ಷೆಯನ್ನು ಕೊಟ್ಟು ನಾನು ಕಾಡಿಸದೆ ಹೋದರೆ ನಾನು ರವಿಸುತ್ತೇನು, ನೋಡ್ತಿರೋ ಪಾಪಿ ಎಂಬುದಾಗಿ ಆ ಚಿತ್ರಪಟದಲ್ಲಿ ಬರೆದಿರುವಂತಹ ಹಂಸ ಪಕ್ಷಿಗೆ ಜೀವವನ್ನು ಕೊಟ್ಟುಬಿಟ್ಟಿದ್ದಾರೆ. ಆ ಹಂಸ ಪಕ್ಷಿಯಾದರೂ ಬರ್ರನೆ ರೆಕ್ಕೆಯನ್ನು ಪಡೆಯುತ್ತಾ ವಿಕ್ರಮ ಮಹಾರಾಜನಿಗೆ ಎಚ್ಚರಿಕೆಯಾಗಿದೆ. ಬರ್ರನೆ ಪಡೆಯುತ್ತಾ ಬಂದಿದ್ದೆ ಮಗ, ನೋಡಿ ಆ ಮುತ್ತಿನ ಮಾಲೆ ಗೂಟದಲ್ಲಿತ್ತಂತಲ್ಲ, ಆ ಮುತ್ತಿನ ಮಾಲೆಯನ್ನ ತೆಗೆದುಕೊಂಡು ಹೋಗ್ತಾ ಇದೆ. ವಿಕ್ರಮ ಮಹಾರಾಜನಿಗೆ ಎಚ್ಚರಿಕೆ ಆಯಿತು. ಇದೇನು ದಾಸ್ತರ್ಯ, ಏನು ವಿಚಿತ್ರವೋ ಇದು, ಏನು ವಿಚಿತ್ರವೋ ಅರನ ಲೀಲೆ ಇದು, ಇದೇನು ವಿಚಿತ್ರವೋ ಶನಿದೇವಾ ದೇವಾ ದೇವಾ, ಏನು ವಿಚಿತ್ರಮಾಯೆ, ಏನು ವಿಚಿತ್ರಮಾಯೆ, ಚಿತ್ರಪಟದಲ್ಲಿ ಬರೆದಿರುವಂತಹ ಹಂಸ ಪಕ್ಷಿಯಾದರೂ ಹಾರಿ ಬಂದು ಆ ಮುತ್ತಿನ ಮಾಲಿನ, ಅಯ್ಯೋ ಪರಮಾತ್ಮ, ನನಗೆ ಅನ್ನ ಬಡಿಸಿದ ಈ ಆಲೋಲಿಕೆ ನನ್ನ ಪಕ್ಕದಲ್ಲಿ ಬಂದು ಮಳಗಿರುವಳಲ್ಲಪ್ಪ, ಏನಪ್ಪ ನಿನ್ನ ಲೀಲೆ, ಅಯ್ಯೋ ಹೇ ಪರಮಾತ್ಮ, ಯದಿರಾಜ ಬೇಡಪ್ಪ, ಬೇಡದಿಂದ ಮಾಯಿಂದ ಇನ್ನು ಏನೇನು ಅನುಭವಿಸಬೇಕೋ ನಾನು ಕಾಣದಿಲ್ಲ ದೇವ, ಅಯ್ಯೋ ಇರಲಿ ಎಂಬುದಾಗಿ ಯಥಾಪ್ರಕಾರವಾಗಿ ಮಲಗಿದ್ದಾರೆ. ಯಥಾಪ್ರಕಾರವಾಗಿ ಮಲಗಿದರೆ ಪರಮಾತ್ಮನ ಲೀಲೆಯಿಂದ ಕಾಡಾಂತಕಾರವಾದ ನಿದ್ರೆಯಾದರೂ ಆತ ಕೋಳಿಗಳು ಕೂಗಿದವು, ಅಕ್ಕಿ ಪಕ್ಷಿಗಳೆಲ್ಲ ಆರಾಡುತ್ತಲಿವೆ, ಸೂರ್ಯದೇವನಾದರೂ ಉದಯವಾಗ್ತಿದ್ದಾನೆ, ಬೆಳಗಿನ ಜಾವವಾಗಿದೆ, ಹಾಲುಲಿಕೆ ಎಚ್ಚರಿಕವಾಯಿತು. ತಾನು ಮಲಗಿರುವಂತಹ ಹುಡುಕುಗಳನ್ನು ಸಿದ್ಧಮಡಿಸಿಕೊಂಡು ತನ್ನ ಮುಖದವನ್ನ ಮುಂಚನವನ್ನು ಮಾಡಿಕೊಂಡು ನೇರವಾಗಿ ಮುತ್ತಿನ ಮಾಲೆಯನ್ನು ಹಾಕಿಕೊಳ್ಳಲು ಗೂಟದ ಬಳಿಗೆ ಹೋಗ್ತಿದ್ದಾಳೆ. ಆ ಗೂಟದ ಬಳಿಗೆ ಹೋದರೆ ಗೂಟದಲ್ಲಿ ಮುತ್ತಿನ ಮಾಲೆ ಕಣ್ಣಿಗೆ ಕಾಣದಂತಾಗಿದೆ. ಓಹೋ, ಇವರು ಯಾರೋ ಈ ಪ್ರಪುರುಷ ಎತ್ಕೊಂಡು ತಮಾಷೆ ಮಾಡ್ತಾ ಇರ್ಬೋದು ಎಂಬುದಾಗಿ ಭಾವಿಸಿ ಆ ನೋಡಿ ಆ ಮಲಗಿರುವಂತ ರಾಯನ ಬಳಿಗೆ ಬಂದು, ಅಯ್ಯ ಅಯ್ಯ ಎಚ್ಚರನಾಗಪ್ಪ, ಎಚ್ಚರನಾಗು ಎಂಬುದಾಗಿ ಎಚ್ಚರಿಸಿ, ಅಕ್ಕಯ್ಯ ಈ ಕಡೆ ತಿರುಗು ಆ ಕಡೆ ನೋಡಿ, ಆ ಮಹಾನುಭಾವನ ಲೀಲೆಯಿಂದ ಅಪ್ಪ ಎಚ್ಚರನಾಗು, ಕಣ್ಮುಚ್ತಾವ್ರಿ ಇವರಾಗ್ಲಿ, ಎಚ್ಚರನಾಗು ಎಂದು ಹೇಳಿ ಎಚ್ಚರಿಸಿ, ನಾನು ಮಲಗುವ ಮುನ್ನ ಇಲ್ಲಿ ನನ್ನ ಮುತ್ತಿನ ಮಾಲೆಯನ್ನು ಈ ಗೂಟದಲ್ಲಿ ಹಾಕಿದ್ದೆ ಕಾಣ್ತಿಲ್ಲ, ತೆಗೆದುಕೊಂಡಿದ್ದು ಕೊಟ್ಬಿಡಪ್ಪ, ತೆಗೆದುಕೊಂಡಿದ್ದೀನಪ್ಪ ಅಮ್ಮ, ಅಮ್ಮ ಸತ್ಯವನ್ನೇ ಹೇಳ್ತಿರ್ಬೇಕು ಕೇಳಮ್ಮ,
ವಂಶವಂತೆಯೇ ಕೇಳು ತಾಯಿ. ವಂಶವಂತೆಯೇ ಕೇಳು ಅಂತ ನುಂಗಿತು ಜಾನೆ. ವಂಶವಂತೆಯೇ ಕೇಳು ಅಂತ ನುಂಗಿತು ಜಾನೆ. ರಾಣಿ ಹಿಂಸೆಯ ತರದೆ ಅಮ್ಮ ಬೇಡ ಕಂಸಾವರ್ಧನ ರಾಣಿ ಅಮ್ಮ ಅಮ್ಮ ಅಮ್ಮ. ವಂಶವಂತೆಯೇ ಸತ್ಯವನ್ನು ಹೇಳುವೆನು. ಚಿತ್ರಪಟದಲ್ಲಿರುವಂತಹ ಹಂಸ ಪಕ್ಷಿಯು ಹಾರಿ ಬಂದು ಜೀವವಾಗಿ ಹಾರಿ ಬಂದು ಚಿತ್ರಪಟದಲ್ಲಿ ಬರೆದಿರುವಂತಹ ಹಂಸ ಪಕ್ಷಿ ಹಾರಿ ಬಂದು ಕೂಟದಲ್ಲಿದ್ದಂಥ ಮುತ್ತಿನ ಮಾಲೆಯನ್ನು ತೆಗೆದುಕೊಂಡು ಹೋಗಿ ತಟಸ್ಥವಾಯಿತು ನಮ್ಮ ಚಿತ್ರಪಟದಲ್ಲಿ. ಇದು ಸತ್ಯವಾದ ಮಾತು ತಾಯಿ, ಇದು ಸತ್ಯವಾದ ಸತ್ಯವಾದ ಮಾತು. ಓಹೋ, ಇವನು ಬೋಲೆ ಅಸಾಧ್ಯದೋ. ನೀವನು ಏನೋ ದಾರಿಲಿ ಓದಿದ್ದವ್ರು ನಮ್ಮ ಅಪ್ಪಾಜಿ ಕರ್ಕೊಂಬಂದು ಅನ್ನ ಇಕ್ಕಿ ಊಟ ಇಕ್ಕಿದ್ದಕ್ಕೆ ಸರಿಯಾಗಿರೋ ಮಾತು ಹೇಳ್ತಾವನೆ. ಇದು ಯಾರನ್ನ ನಂಬ ಮಾತಿನಕ್ಕ, ಯಾರನ್ನ ನಂಬ್ತಾರ? ಆ ಗಿಳಿ ಇರೋದು ಆ ಹಂಸ ಪಕ್ಷಿ ಬಂದ್ಬಿಟ್ಟು ಅಪ್ಪ ಚಿತ್ರಪಟದಾಗಿರೋ ಪಕ್ಷಿ ಬಂದ್ಬಿಟ್ಟು ಈ ಮುತ್ತಿನಾರ ನುಂಗಕ್ಕೆ ಚಾನ್ಸ್ ಏನವ? ಸಾಧ್ಯನಾ? ಸಾಧ್ಯನೇ ನಂಬ್ತೀಯ? ಎಲ್ಲ ಭಗವಂತನೇ ನಂಬಬೇಕು. ಆದ್ರೆ ಮಾಯಿ ಆ ಪರಮಾತ್ಮನ ಲೀಲೆಯಿಂದ ಹೋಗಿ ಅಲ್ಲಿ ನುಂಗಿದೆ. ಇತ್ತ ಎಷ್ಟು ಹೇಳಿದ್ರು ಓಹೋ ಇವನು ಬಾರಿ ಅಸಾಧ್ಯ, ನಿನಗೆ ಹಿಂಗೆಲ್ಲ ಕೇಳಿದ್ರೆ ಹೇಳಲ್ಲ. ನಮ್ಮಪ್ಪ ಎಂಥ ಕಳ್ಳನ ಕರ್ಕೊಂಬಂದ್ಬಿಟ್ಟ, ಎಂಥ ಚೋರನ ಕರ್ಕೊಂಬಂದ್ಬಿಟ್ಟ, ಇರಲಿ ನಮ್ಮ ಅಪ್ಪನ ಕರ್ಕೊಂಡು ಮಾಡ್ತೀನಿ ಇರು ಅಂತೇಳಿ ತನ್ನ ತಂದೆಯವ್ರನ್ನ ಕರೀತಿದ್ದಾಳೆ. ಅಪ್ಪಾಜಿ ಅಪ್ಪ ಅಪ್ಪಯ್ಯ. ಏನಮ್ಮ ಮಗಳೇ ಬಾರಪ್ಪ ಬಾ, ಒಳ್ಳೆ ಕಳ್ಳ ಕರ್ಕೊಂಬಂದಿದ್ದೆ ಬಾರಪ್ಪ. ಏನಾಯ್ತಮ್ಮ, ಯಾಕೆ ಮಳ್ತಾ ಇದೀಯಾ? ಮಹಲಿಗೆ ಬರ್ಬೇಕಾದ್ರೆ ಅಷ್ಟು ನಗು ನಗ್ತಾ ಬಂದೆ, ಸಂತೋಷವಾಗಿ ಬಂದೆ, ಇವಾಗ ನೋಡಿದ್ರೆ ಯಾಕಮ್ಮ ಅಳ್ತಾ ಇದೀಯಾ? ಅಪ್ಪ ಅಪ್ಪ ಅಪ್ಪಾಜಿ, ಎಂತ ಕಲ್ಲನ್ ಕರ್ಕೊಂಬಂದಪ್ಪ. ಅಪ್ಪ ಅಪ್ಪ, ಎಂತ ಕಳ್ಳನ್ನ ಕರೆ ತಂದೆ. ಅಪ್ಪ, ಎಂತ ಚೋರನ್ನ ಕರೆ ತಂದೆ. ಅಪ್ಪ, ಎಂತ ಕಳ್ಳನ್ನ ಕರೆ ತಂದೆ. ಅಪ್ಪ, ಎಂತ ಚೋರನ್ನ ಕರೆ ತಂದೆ. ಕಳ್ಳನು ಇವನು ಸುಳ್ಳನು ಇವನು ವಂದನೆಯನ್ನು ಮಾಡಿರುವನು ಜನಕ. ಅಪ್ಪ, ಕಳ್ಳನ್ನ ಕರೆ ತಂದೆ. ಅಯ್ಯ, ಎಂತ ಚೋರನ ಕರೆ ತಂದೆ. ಮುತ್ತಿನ ಮಾಲೆಯ ಕತ್ತು ಇವನು ಕೋಲಕನವನು ಮಾಡಿರುವನಯ್ಯ. ಅಮ್ಮ, ಕರೆ ತಂದೆ. ಅಯ್ಯ, ಎಂತ ಚೋರನ
ಎಂತ ಕಲ್ಲುನ್ ಕರ್ಕಂ ಬಂದ್ಬಿಟ್ಟು, ಎಂತ ಚೋರನ್ ಕರ್ಕಂ ಬಂದ್ಬಿಟ್ಟು ನನ್ನ ಮುತ್ತಿನ ಮಾರಕ್ಕದ್ದು ಕೇಳಿದ್ರೆ ಆ ಚಿತ್ರಪಟದಲ್ಲಿ ಬರೆದಿಲ್ವಾ ಹಂಸ ಪಕ್ಷಿನೇ ಹೋಗ್ಬಿಟ್ಟು ಬಂದ್ಬಿಟ್ಟು ನುಂಗಿಬಿಡ್ತು ಅಲ್ಲೇ ಸೇರಿಕೆ ಮುಡ್ತು ಅಂತ ಹೇಳ್ತಾನೆಲ್ಲ ಇವನ್ ಕಳ್ಳ. ಮರ್ಯಾದಿಲ್ಲ ನನ್ ಕೊಸ್ತಿಯ ಇಲ್ವೋ ಮುತ್ತಿನ ಮಾಲೆಯ ಅಪ್ಪ ಇವನ್ ಬಾರಿ ಕಳ್ಳ ಕಾಣು ಕೊಡ್ಸಪ್ಪ. ಏ ಅಮ್ಮ ಅಳ್ಬೇಡ, ಸುಮ್ಮನೆ ಅಳ್ಬೇಡ, ನಾನು ವಿಚಾರಿಸ್ತೀನಿ. ಏನಪ್ಪ ಅಯ್ಯಾ, ನನ್ನ ಮಗಳ ಮುತ್ತಿನ ಮಾಲೆ ಸ್ವಾಮಿ ಸತ್ಯವಾಗಿ ಶ್ರೀಹರಿಗೆ ಸಾಕ್ಷಿಯಾಗಿ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಾನು ಕದಿಯಲಿಲ್ಲಪ್ಪ, ಕದಿಯಲಿಲ್ಲವು ಎಂಬುದಾಗಿ ನೀರು ಹಾದಿಯಲ್ಲಿ ಹೋಗ್ತಿದ್ದು ಅನ್ನ ಕರ್ಕೊಂಬಂದ ಮನೇಲಿ ಇಟ್ಕೊಂಡು ನಾವು ಅನ್ನ ಕೊಟ್ಟಿದ್ದೆ ನಮ್ಮದು ತಪ್ಪೇನಪ್ಪ, ಕೊಡಪ್ಪ ಕೊಟ್ಬಿಡಪ್ಪ. ಸ್ವಾಮಿ ಸತ್ಯವನ್ನು ಹೇಳ್ತೀರಿ, ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಯಾರು ಮಾತಾಡಬೇಡ್ದಮ್ಮ, ಮಾತಾಡಬೇಡ ಈ ಟೈಮಲ್ಲಿ ಮಾತಾಡಬಾರ್ದು ಅಮ್ಮ. ಶಿವನ ಪಾದ ಸಾಕ್ಷಿಯಾಗಿ ಅಪ್ಪ, ಹರನ ಪಾದ ಸಾಕ್ಷಿಯಾಗಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಕದಿಯಲಿಲ್ಲಪ್ಪ, ನಾನು ಕಳ್ಳತನವನ್ನು ಮಾಡಲಿಲ್ಲಪ್ಪ. ಚಿತ್ರಪಟದಲ್ಲಿ ಬರೆದಿರುವಂಥ ಹಂಸ ಪಕ್ಷಿಯು ಹಾರಿ ಬಂದು ಜೀವವಾಗಿ ಬಂದು ಗೂಟದಲ್ಲಿದ್ದಂಥ ಮುತ್ತಿನ ಮಾಲೆಯನ್ನು ನುಂಗಿತಪ್ಪ, ಇದು ಸತ್ಯವಾದ ಮಾತಪ್ಪ. ಓಹೋ ಇವನು ಉಂಡ ಮನೆಗೆ ಹೆರಡನ್ನು ಬಗೆದ ಬಂಡ, ನಿನಗೆ ಈ ರೀತಿಯಾಗಿ ಬಿಟ್ಟರೆ ಸಾಧ್ಯವಿಲ್ಲ. ಏಯ್ ಯಾರಲ್ಲಿ ಇವನನ್ನು ಹಿಂಸಿಸಿ ಇವನ ಬಾಯಿಂದ ಮುತ್ತಿನ ಮಾಲೆಯನ್ನು ಕೊಡುವಂತೆ ಬಾಯಿ ಬಿಡಿಸಿ ಎಂಬ ಈ ಹಾಳುಗಳನ್ನು ಕರೆದಿದ್ದಾನೆ. ಆಳನ್ನು ಕರೆಸಿ ಮನಗೆ ಮನಸ್ಸಿಗೆ ಬಂದಂತೆ ಹೊಡೆಯುತ್ತಿದ್ದಾನೆ. ಅಪ್ಪ ಒಡೆಯಬೇಡಿರಯ್ಯ, ತಡೆಯಲಾರನಯ್ಯ ದೂತರೇ, ಒಡೆಯಬೇಡಿರೋ ಅಯ್ಯ. ಒಡೆಯ ಬೇಡಿರೋ ಎನ್ನನು ಅಯ್ಯ, ಪಡೆಯಲಾರೆನು ನಾನಿನ್ನು, ಒಡೆಯ ಬೇಡಿರೋ ಎನ್ನನು ಅಯ್ಯ, ಪಡೆಯಲಾರೆನು ನಾನಿನ್ನು. ಕಿಡಿಯೋಳು ಒಡೆದಾರಿ ಅಥವಾ ಗುರುವೆನು ನಾನು, ಚಿತಿಯೋಳು ಒಡೆದಾರಿ ಅಥವಾ ಗುವಿನು ನಾನು. ಕರಮು ಇದು ಬೇಡುವೆನಯ್ಯ, ಅಯ್ಯ ಒಡೆಯ ಬೇಡಿರಿ ಎಲ್ಲನು, ಒಳಗೆ ನಾನಿಂದು ಸತ್ಯವನಿ ಹೇಳುವೆನು, ಒಳಗೆ ನಾನಿಂದು ಸತ್ಯವನಿ ಹೇಳುವೆ. ಒಡೆಯ ಬೇಡಿರಿ ಎನ್ನನು, ತಡೆಯಲಾರನು ನಾನು, ತಡೆಯಲಾರನು ನಾನು ಬೆಳೆದಪ್ಪ. ಈ ಕ್ಷಿತಿಯೊಳಗೆ ನನ್ನನ್ನು ಹೇಗೆ ಒಡೆದು ಯಾಳಿಸಿವಿರಪ್ಪ? ಕದಿಯದ ವಸ್ತುವನ್ನು ಕೊಡು 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 ಎಂದು ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡಲಪ್ಪ? ನನ್ನನ್ನು ಒಡೆಯಬೇಡಿದಪ್ಪ, ನಾನು ಕಳ್ಳನಲ್ಲಪ್ಪ, ನಾನು ಕಳ್ಳನಲ್ಲಪ್ಪ, ಸತ್ಯವನ್ನು ಹೇಳುತ್ತಿರುವೆನಪ್ಪ. ಎಷ್ಟು ನಯ ವಿನಯ ಭಯಭಕ್ತಿಗಳಿಂದ ಹೊಡೆದು ಹಿಂಸಿಸಿದರೂ ಅವರ ಮುತ್ತಿನ ಮಾಲೆಯನ್ನು ಕೊಡಲಿಲ್ಲ. ಆದ ಕಾರಣ ಪರಮಾತ್ಮನ ಲೀಲೆಯಿಂದ ಮನಸ್ಸಿಗೆ ಬಂದಂತೆ ಬಡಿಯುತ್ತಿದ್ದಾರೆ. ಇರಲಿ ಇರಲಿ,
ಏನು ಮಾಡೋಣವೆಂದು ಬಂದರೆ ಪರಮಾತ್ಮನ ಲೀಲೆಯಿಂದ ಇತ್ತ ಮಹಾಮಹಿಮನ ಲೀಲೆಯಿಂದ ಇತ್ತಲ್ಲಿ ಏನಾಗಿದೆ ಅದೇ ನಾರದ ಅರಸನಾದಂತ ಚಂದ್ರಶ್ರೀ ಮಹಾರಾಜ ಆ ಚಂದ್ರಶ್ರೀ ಮಹಾರಾಜನ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ. ಮಹಾರಾಜರಿಗೆ ಜೀವಾಗಲಿದೆ. ಎಲ ಈ ಶೆಟ್ಟರೆ ನೀನು ಇಲ್ಲಿಗೆ ಬರಲು ಸಮಾಚಾರವೇ? ಅದು ಅಲ್ಲದೆ ಏತನನ್ನು ಹೆಚ್ಚಕ್ಕೋಸ್ಕರವಾಗಿ ಇಲ್ಲಿ ಕರೆದುಕೊಂಡು ಬಂದಿವ್ರಿ ಸ್ವಾಮಿ. ದಾರಿಯಲ್ಲಿ ಹೋಗುತ್ತಿದ್ದಂಥ ಆ ತಿರುಕನನ್ನು ತೆಗೆದುಕೊಂಡು ಬಂದು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನ ಆಹಾರಗಳನ್ನು ಇಟ್ಟ ಕಾರಣ ಈತ ನಮ್ಮ ಮಗಳ ಮುತ್ತಿನ ಮಾಲೆಯನ್ನೇ ಕದ್ದಿರುವನು ಸ್ವಾಮಿ. ದಯವಿಟ್ಟು ನಮಗೆ ಕೊಡಿಸಬೇಕೆಂಬುದಾಗಿ ಆ ನಂದಯ್ಯಷ್ಟರು ಕರಮುಗಿದು ಕೇಳಿಕೊಳ್ಳೋಣ. ಯಾವಾಗ ಕರಮುಗಿದು ಕೇಳಿಕೊಂಡರೂ ಸಹ ಯಾವ ತೇರಿಸಿಟ್ಟ ಯಾವ ನೋಡಿ ಅಲ್ಲಿ ರಾಮಜೋಯಿಸರು ನಂದಯ್ಯ ಶೆಟ್ಟರಿಗೆ ಹೇಳ್ತಿದ್ದಾರೆ, ನಂದಯ್ಯ ಶೆಟ್ಟರಿ ನೀವಿನ್ನು ಹೊರಡ್ರಿ, ಈತನು ಕದ್ದಿರುವಂಥ ಮುತ್ತಿನ ಹಾರವನ್ನು ನಾವು ಕೊಡಿಸ್ತೇವೆ ಹೇಳಿ ಎಂಬುದಾಗಿ ಹೇಳಿದಾಗ ಚಂದ್ರಶ್ರೀ ಮಹಾರಾಜ ನಯ ವಿನಯ ಭಯಭಕ್ತಿಗಳನ್ನು ಕೇಳ್ತಿದ್ದಾನೆ. ಅಯ್ಯ ಅಯ್ಯ ದಾರಿಕಾರಿ, ನಿನ್ನ ನಾಮಾಂಕಿತವೇನು? ಅಪ್ಪ ನನ್ನ ನಾಮಾಂಕಿತವಾದರೂ ವಿಭಾಕರನೆಂದು ಕರೆಯುವರಪ್ಪ. ಏನಪ್ಪ ಅವರ ಮನೆಗೆ ಹೋಗಿದ್ದು ಸತ್ಯವೇನಪ್ಪ ನೀನು? ಸತ್ಯ ಸ್ವಾಮಿ. ಅವರ ಮನೆಯಲ್ಲಿ ಅವರ ಮಗಳ ಮುತ್ತಿನ ಮಾಲೆಯನ್ನು ಕದ್ದಿರುವುದು ಸತ್ಯವಾಗಿದ್ದರೆ ಅವರ ಮಗಳ ಮುತ್ತಿನ ಮಾಲೆಯನ್ನು ಕೊಟ್ಟುಬಿಡು. ಅಪ್ಪ ಸತ್ಯವನ್ನು ಬಿಟ್ಟು ಅಸತ್ಯವನ್ನು ನಾನು ಮಾಡಲಾರೆ. ಶಿವನ ಪಾದ ಸಾಕ್ಷಿಯಾಗಿ ಹರರ ಪಾದ ಸಾಕ್ಷಿಯಾಗಿ ಚಿತ್ರಪಟದಲ್ಲಿ ಬರೆದಿರುವಂತಹ ಹಂಸಪಕ್ಷಿಯು ಹಾರಿ ಬಂದು ಆ ಚಿತ್ರ ಮುತ್ತಿನ ಮಾಲೆಯನ್ನು ಕಣ್ಣಿ ನುಂಗಿತ್ತು. ನನ್ನ ಕಣ್ಣಿನಿಂದ ನೋಡಿದನಪ್ಪ, ನನ್ನ ಈ ಪಾಪ ಕರೆಗಳಿಂದ ನಾನು ಮುಟ್ಟಲಿಲ್ಲ. ಯಾರಾದರೂ ನಂಬುವ ಮಾತೇನಯ್ಯ, ಒಳ್ಳೆಯ ಮರ್ಯಾದೆಯಿಂದ ಅವರ ಮಗಳ ಮುತ್ತಿನ ಮಾಲೆಯನ್ನು ಕೊಟ್ಟುಬಿಡು. ಕೊಟ್ಟು ಇಲ್ಲಿಂದ ಹೊರಟು ಹೋಗು, ಸುಮ್ಮನೆ ಕಷ್ಟಕ್ಕೆ ಗುರಿಯಾಗಬೇಡ. ಅಪ್ಪ ಸತ್ಯವಾದ ಮಾತನ್ನೇ ಹೇಳುವೆನು, ನೀನು ನನಗೆ ಸಾಮಂತ, ನೀನು ನನಗೆ ನ್ಯಾಯವನ್ನು ಒದಗಿಸಿಕೊಡುವುದಾದರೂ ನಿನಗೆ ಎಲ್ಲವೂ ನಿನಗೆ ತೃಪ್ತಿಯಾಗಲಿ. ನೀನು ನೀನು ಹೇಳು, ನಾನು ತೆಗೆದುಕೊಂಡಿಲ್ಲ. ಎಲವೋ ದೂತರೇ, ಈತನನ್ನು ಕನಿಕರಿಸಬೇಡಿ, ಈತನು ಒಳ್ಳೆಯ ಮಾತಿಗೆ ಬಗ್ಗುವುದಿಲ್ಲ ಎಂಬುದಾಗಿ ಈತನನ್ನು ಎಳೆದುಕೊಂಡು ಹೋಗಿ ಕಾದ ಬಂಡೆಯ ಮೇಲೆ ಮರಳನ್ನು ಹರಡಿಸಿ, ಮರಳಿನ ಮೇಲೆ ಈತನನ್ನು ಹುರುಳಾಡಿಸಿ, ಈತನನ್ನ ಎರಡು ಕೈಗಳನ್ನು ಎರಡು ಕಾಲುಗಳನ್ನು ಕತ್ತರಿಸಿ, ಈತನನ್ನ ಹಸ್ತಪಾದಗಳನ್ನು ಕುರುಹು ತರಗುವುದಾಗಿ ಎಂಬುದಾಗಿ ಹೇಳಿದಾಗ ಯಾವ ದೂತರಾದರೂ ಅರಿತವಾದ ಕಡ್ಡಿಗಳನ್ನು ತೆಗೆದುಕೊಂಡು ವಿಕ್ರಮ ಮಹಾರಾಜನನ್ನ ಯಾವ ಮಾರಿ ದೇವಿಗೆ ಆ ಪಶುವನ್ನು ಬಲಿ ಯಾವ ರೀತಿಯಾಗಿ ಕೊಡುತ್ತಾರೋ ಅದೇ ರೀತಿಯಾಗಿ ಎಳೆದುಕೊಂಡು ವಿಕ್ರಮ ಮಹಾರಾಜನನ್ನ ಹಿಂಸಿಸುತ್ತಾ ಬರ್ತಿದ್ದಾರಂತೆ. ಹಿಂಸುತ್ತಾ ಬರ್ತಿರ್ಬೇಕಾದ್ರೆ ಅಪ್ಪ ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಶರೀರ ಇದು, ನಿನಗೆ ಮೌನ ನ್ಯಾಯವೇ, ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಶನಿರಾಜ ಇದು ಮೌನ ತರವು ನ್ಯಾಯ. ಅಯ್ಯ ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಶನಿರಾಜ ಇದು ಮೌನ ನ್ಯಾಯ. ಎನ್ನಳು ಪೂರಾನಾದೆಯೋ ಆವ ಪಾಪವ ಕೈದನು ನಾನು ಈತರು ಪೂರದೆ ನಾದೆಯೋ. ನಿನಗೆ ನ್ಯಾಯವೇ, ನಿನಗೆ ನ್ಯಾಯವೇ ಎಲ್ಲಿದೆ ಬಯದು ನಿನಗೆ, ಬಂಧನದಲ್ಲಿ ಎನ್ನ ಸಿಲುಕಿಸಿದೆ ತಂದೆ
ಕಂದನ ಬಿಡಿಸಯ್ಯ ಶನಿ ಮಹಾರಾಜನೇ ಕಂದನ ಕರುಣಿಸಿ ಕಾಯೋ ದೇವನೇ ಕಂದನ ಕರುಣಿಸಿ ಕಾಯೋ ದೇವನೇ ತೃಪ್ತಿಯಾಗಲಿಲ್ಲವೇ ನಿನಗೆ ಶನಿಯಾಗಲಿ ತೃಪ್ತಿಯಾಗಲಿಲ್ಲವೇ ನಿನಗೆ ಶನಿಯಾಗಲಿ ನಿನಗೆ ನ್ಯಾಯವೇ ನಿನಗೆ ನ್ಯಾಯವೇ ಶನಿರಾಜ ಅಯ್ಯ ನಿನಗೆ ನ್ಯಾಯವೇ ನಿನಗೆ ನ್ಯಾಯವೇ ಶನಿರಾಜ ಇದು ನಿನಗೆ ನಿನಗೆ ನ್ಯಾಯವೇ ಪ್ರಭುವೇ ರಾಜ ಈ ಪಂದರದೊಳಗೆ ನನ್ನನ್ನು ಸಿಲುಕಿಸಿ ಈ ರೀತಿಯಾಗಿ ಬಲುಪಚ್ಚುವಂತೆ ಎಳೆದುಕೊಂಡು ಹೋಗುತ್ತಿರುವರಲ್ಲ, ಇದು ನಿನಗೆ ನ್ಯಾಯವೇ? ಇದು ನಿನಗೆ ಧರ್ಮವೇ? ಅಪರಾಧವನ್ನು ಮಾಡಿದನೆಂದು ನನಗೆ ಈ ಪರಿಯಾಗಿ ಶಿಕ್ಷೆಯನ್ನು ಕೊಡ್ತಿರುವೆಯೋ? ಹೇ ಪರಮಾತ್ಮ, ಹೇ ಮಹಾನುಭಾವ, ನೀನೆಷ್ಟೇ ಕಷ್ಟವನ್ನು ಕೊಟ್ಟರು ನಾನು ಮಾತ್ರ ಅಸತ್ಯವನ್ನು ಆಡುವುದಿಲ್ಲವೋ? ಹೇ ಪರಮಾತ್ಮ, ಇಷ್ಟು ಕಷ್ಟವನ್ನು ಕೊಡುತ್ತಿರುವೆಯಲ್ಲಪ್ಪ. ಹೇ ಭಗವಂತ, ಈ ಜನ್ಮದಲ್ಲಿ ಈ ದರೆಯೊಳಗೆ ಮೃಗವಾಗಿ ಜನಿಸಿದರು ಮರವಾಗಿ ಜನಿಸಿದರು ಈ ಮಾನವ ಜನ್ಮವನ್ನು ಮಾತ್ರ ಮುಂದಿನ ಜನ್ಮದಿಂದಲೇ ಕೊಡಬೇಡ ತಂದೆ ಎಂಬುದಾಗಿ ಕಣ್ಣೀರನ್ನು ಸುರಿಸುತ್ತಾ ಆ ದರದರನೆ ದರದರನೆ ಆ ದೂತರು ಎಳೆದುಕೊಂಡು ಹೋಗ್ತಿದ್ದಾರೆ. ಬರುವ ಮಧ್ಯ ಮಾರ್ಗದಲ್ಲಿ ಆ ದೂತರು ಕೇಳ್ತಿದ್ದಾರೆ, ಹೇ ಈಗಲಾದ್ರೂ ಹೇಳು, ಈಗಲಾದ್ರೂ ಹೇಳು, ನೀನು ಬಿಟ್ಬಿಡ್ತೇವೆ, ಮರ್ಯಾದೆಯಿಂದ ಕೊಟ್ಟುಬಿಡು. ಯಾಕೋ ಕೈ ಕಾಲು ಕಲ್ತಿದ್ಯ, ಯಾಕೋ ಕೈ ಕಾಲು ಕಲ್ತಿದ್ದೀಯಲ್ಲೋ, ಕೊಟ್ಟುಬಿಡು ಕೊಟ್ಟುಬಿಡು ಅಂತ ಅವ್ರು ಎಷ್ಟೋ ದೂರ ಎಷ್ಟೋ ನಯವಾಗಿ ಹೇಳ್ತಿದ್ದಾರೆ. ಬನ್ನಿ ಸರ್, ಎಷ್ಟು ನಯ ವಿನಯ ಭಯಭಕ್ತಿಗಳಿಂದ ಕೇಳಿದಾಗ್ಯೂ ಸಹ ಸ್ವಾಮಿ ಅಸತ್ಯವನ್ನು ಮಾತ್ರ ನಾನು ಹಾಡುವುದಿಲ್ಲ, ಸತ್ಯವನ್ನೇ ನಾನು ಹೇಳುವೆನು. ಆದರೂ ಕೇಳಿ ನೋಡಿ, ನಮ್ಮ ಮತ್ತೋರ್ವ ತಬಲಾ ವಾದಕರಾದಂಥ ನಮ್ಮ ರೇವಣ ಸಿದ್ದಯ್ಯನವರು ಬಂದಿದ್ದಾರೆ. ಆಗಲೇ ಬೇರೆ ಕಡೆ ಬಂದು ಫಂಕ್ಷನ್ ಮುಗಿಸ್ಕೊಂಡು ಒಂದು ಕತೆ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ಅವರ ಪಾದಕ್ಕೂ ನನ್ನ ಅನಂತರಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಥಾ ಭಾಗವನ್ನು ಆ ಪರಮಾತ್ಮ ಇಷ್ಟೊತ್ತಾದರೂ ಸಂತೋಷವಾಗಿ ನಮ್ಮ ಅಣ್ಣನವ್ರನ್ನ ನಮ್ಮ ಗುರುಗಳನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಪರಮಾತ್ಮ ಇನ್ನೂ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ಆ ಪರಮಾತ್ಮನ ಸೇವೆ ಕೊಟ್ಟುಬಿಡು ಕೊಟ್ಟುಬಿಡು. ಇವಾಗಾದ್ರೂ ಯಾಕೋ ಕೈ ಕಾಲು ಕಳ್ಕಂತೀಯ, ನಮ್ಮನ್ನು ಕರ್ಮಕ್ಕೆ ಸಿಕ್ಕಿಸ್ಕೊಳ್ಬೇಡ ಕಣಪ್ಪ, ಕೊಟ್ಬಿಡಪ್ಪ, ಬಿಟ್ಬಿಡ್ತೀವಿ ಹಿಂಗೆ ಹೋಗ್ಬಿಡಿ ವಿಂಗಾಸಿಂದಕ್ಕೆ, ದಾರಿ ಯಾರಿಗೂ ಕಾಣ್ದಂಗೆ ಹೊಂಟೋಗ್ಬಿಡಿ ಕೊಡಪ್ಪ ನಮ್ಮ ಮುತ್ತಿನಾರ. ಎಷ್ಟೇನಾ ತೆಗೆದುಕೊಂಡಿದ್ರಲ್ವೇನಪ್ಪ ಕೊಡೋದು, ಓಹೋ ಇವನ್ ಕರೆಯಲ್ಲ ಇವನ್ ಬುದ್ಧಿ ಕಲಿಯಲ್ಲ ಅಂತ ಹೇಳ್ಬಿಟ್ಟು ಸೇದ ಊರವರೆಗಿರುವಂತ ಕಾಡಿನ ಮಧ್ಯ ಭಾಗದಲ್ಲಿರುವಂತ ಘೋರವಾದ ಬಂಡೆ, ಆ ಬಂಡೆಯ ಸುತ್ತಲೂ ಮುಳ್ಳಿನ ಪದರಗಳು. ಅಲ್ಲಿಗೆ ವಿಕ್ರಮ ಮಹಾರಾಜನನ್ನು ಕರೆದುಕೊಂಡು ಬಂದು, ವಿಕ್ರಮ ಮಹಾರಾಜನನ್ನು ನಡೆದುಕೊಂಡು ಬಂದು ಆ ಕಾದ ಬಂಡೆಯ ಮೇಲೆ ರಕ್ತಮಯವಾಗುವಂತೆ ಹೊಡೆದಿದ್ದಾರೆ. ವಿಕ್ರಮ ಮಹಾರಾಜ, ಸ್ವಾಮಿ ನಾನು ತೆಗೆದುಕೊಳ್ಳಲಿಲ್ಲ, ಸ್ವಾಮಿ ತೆಗೆದುಕೊಳ್ಳಲಿಲ್ಲ, ಲೇ ಏ ಪಾಪಿ ಪರದೇಸಿ ಕೊಟ್ಬಿಡು ಸ್ವಾಮಿ, ಸತ್ಯವನ್ನು ಬಿಟ್ಟು ಅಸತ್ಯವನ್ನು ನಾನು ನುಡಿಯಲಾರ. ಕೊನೆಯದಾಗಿ ಯಾವ್ದಾದ್ರೂ ಯಾರನ್ನ ನೆನ್ಸ್ಕೊಂಡಿದ್ದೀರ ನೆನ್ಸ್ಕೊಂಬಿಡು, ಕೊನೆಗೆ ನಿನ್ ಕೈ ಕಾಲು ಓದ್ತಾ ಇದೆ ನೆನ್ಸ್ಕೊಳು. ಸ್ವಾಮಿ ನೀನೇನೇ ಮಾಡು ಎಂತೇ ಮಾಡು, ಏ ಪರಮಾತ್ಮ ನನ್ನ ಕೈಗಳನ್ನು ಕತ್ತರಿಸುವೇನು, ನನ್ನ ಕಾಲುಗಳನ್ನು ಕತ್ತರಿಸುವೇನು, ನನ್ನ ಶಿರಶ್ಛೇದನವನ್ನಾದರೂ ಮಾಡಿ ನನ್ನ ಪ್ರಾಣವನ್ನು ತುಂಡು ತುಂಡಾಗಿ ತುಂಡು ತುಂಡಾಗಿ ತುಂಡು ತುಂಡಾಗಿ ಕತ್ತರಿಸಿದ್ರೆ ಸಾಕು, ಸತ್ಯವನ್ನು ಮಾತ್ರ ಬಿಡೋದಿಲ್ಲ. ನೀನೇನೇ ಮಾಡು ನೀನೇನೇ ಮಾಡು ಎದುರುವುದಿಲ್ಲ, ಸತ್ಯವ ಬಿಡುವುದಿಲ್ಲ, ನಡೆಯಲ್ಲಿ ನುಡಿಯಲ್ಲಿ ಅಂತ್ಯದಲ್ಲಿಂದು ದಾರಿ ತಪ್ಪುವುದಿಲ್ಲ, ನಾ ದಾರಿ ತಪ್ಪುವುದಿಲ್ಲ,
ಸರ್ವ ಬಿಡುವುದಿಲ್ಲ ಜಯಂತಿಯಲ್ಲಿಂದು ದಾರಿ ತಪ್ಪುವುದಿಲ್ಲ ಆ ದಾರಿ ತಪ್ಪುವುದಿಲ್ಲ ಕೈಯ ಗಡಿಸಯ್ಯ ನನ್ನ ಕಾಲು ಗಡಿಸಯ್ಯ ಇರಲಿ ಗೆಲ್ಲುವರು ಯಾರೋ ನೋಡೋಣ ನನಗೂ ನಿನಗೂ ಪಂತವೆ ಇರಲಿ ಗೆಲ್ಲುವರು ಯಾರೋ ನೋಡೋಣ ಏನೇ ನಾನು ಎದುರುವುದಿಲ್ಲ ಸತ್ಯವ ಬಿಡುವುದಿಲ್ಲ ನೆಲೆಯಲ್ಲಿ ನುಡಿಯಲ್ಲಿ ಅಂತ್ಯದಲ್ಲಿ ದಾರಿ ತಪ್ಪುವುದಿಲ್ಲ ನಾ ದಾರಿ ತಪ್ಪುವುದಿಲ್ಲ ನಾ ದಾರಿ ಪರಮಾತ್ಮ ನನ್ನ ಪ್ರಾಣವನ್ನೇ ನನ್ನ ಶರೀರವನ್ನು ತುಂಡರಿಸಿದರೂ ಸಹ ನಾನು ಸತ್ಯವನ್ನು ನೋಡು ಈ ಸತ್ಯದಲ್ಲಿ ನಾನು ಗೆಲ್ಲುವೆನೋ ನೀನು ಗೆಲ್ಲುವೆ ನೋಡೋಣ ಎಂಬುದಾಗಿ ಹತನಾದಾಗ ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಬಂದು ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಕರಾಳ ಕಟಕರು ತನ್ನ ವಿಕ್ರಮನ ಎರಡು ಕೈಗಳನ್ನ ಎರಡು ಕಾಲುಗಳನ್ನ ಒಂದೇ ಅಮ್ಮ ಹರಿ ಹರಿ ಕಡಿದರೆನ್ನ ಕರಚರಣಗಳ ಹರಿ ಹರಿ ಕಡಿದರೆನ್ನಯ ಕರಚರಣಗಳ ಈ ಉರಿ ಬಾಲಯಲ್ಲಿ ತಾಳಲಾರನಯ್ಯ ಏ ಜಗದೀಶ್ವರದಿ
ಹೇಳತನ ಬಂದು ಮಾಡಲಿಲ್ಲ, ಸುಳ್ಳು ನಾನು ಹೇಳಲಿಲ್ಲ, ಅನ್ಯಾಯವನ್ನು ಮಾಡಲಿಲ್ಲ, ಅಪರಾಧವನ್ನು ನಾನು ಮಾಡಲಿಲ್ಲ. ಏಕಮ್ಮ ನನ್ನ ಕೈಗಳನ್ನು ಕಳೆದನು, ತಾಳಲಾರಿನಪ್ಪ ಅಪ್ಪ ತಾಳಲಾರಿ, ಇವರ ಬಾಧೆಯನ್ನು ನಾನು ಸಹಿಸಲ. ಜೋರ 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 ಮಾತಾಡಿಯಲ್ಲ, ಪರಮಾತ್ಮ ಹಾವು ಅಪರಾಧವನ್ನು ಮಾಡಿದನೆಂದು ನನ್ನನ್ನು ಈ ಪರಿಯಾಗಿ ಕೈಕಾಲುಗಳನ್ನು ಕತ್ತರಿಸಿದೆಯಪ್ಪ. ಶನಿರಾಜ ಎಂದು ನೀನು ಸಭೆಯಲ್ಲಿ ಮಾಡಿದ ಪಂಥವು ಈಗ ನೆರವೇರಿಸಿಕೊಂಡಿಗೇನಪ್ಪ ನೆರವೇರಿಸಿ, ಈಗ ನಿನಗೆ ತೃಪ್ತಿ ಆಯಿತೆ ಶನಿರಾಜ, ತೃಪ್ತಿ ಆಯಿತೆ ಗಣ ಮಹಿಮಾ, ತೃಪ್ತಿ ಆಯಿತೆ ಶನಿರಾಜ. ಆತ್ಮ ವಿಧ ವಿಧ ಕುಸುಮಗಳ ತಂದು ವಿಧ ವಿಧ ಕುಸುಮಗಳ ತಂದು ವಿಸರ್ಜನ ಅವನಿಗರ್ಪಿಸಿದ ಕರಚರಣಗಳ ಋಣ ತೀರಿದೆ, ವಿಸರ್ಜನ ಅವನಿಗರ್ಪಿಸಿದ ಕರಚರಣಗಳ ಋಣ ತೀರಿದೆ ಶರೀರ ಪರಮಾತ್ಮ. ವಿಧ ವಿಧವಾದ ಕುಸುಮಗಳನ್ನು ತಂದು, ವಿಧ ವಿಧವಾದ ಪುಷ್ಪಗಳನ್ನು ತಂದು, ವಿಧ ವಿಧವಾದಂತ ಆ ಹಣ್ಣು ಕಾಯಿಗಳನ್ನು ತಂದು ನಿನ್ನ ಪಾದ ಮೇಲೆ ಇಡಬೇಕಾಗಿದ್ದಂಥ ನನ್ನ ಕೈ ಚರಣಗಳ ನನ್ನ ಕರಗಳ ಋಣವನ್ನು ತೀರಿಸಿದೆಯ ಪರಮಾತ್ಮ. ಹೇ ಪರಮಾತ್ಮ, ಜಗದ್ರಕ್ಷಕ, ಪದ್ಮಾನವ, ಅನಾಥ ರಕ್ಷಕ, ಹೇ ಮಹಾನುಭಾವ, ಎಲ್ಲವೂ ನಿನಗೆ ತೃಪ್ತಿಯಾಗಲಿ ಪರಮಾತ್ಮ, ಎಲ್ಲವೂ ನಿನಗೆ ತೃಪ್ತಿಯಾಗಲಿ. ಹೇ ಪರಮಾತ್ಮ, ನನ್ನ ಕೈಕಾಲು ಕತ್ತರಿಸಿದ ರೀತಿಯಾಗಿ ನನ್ನ ಶಿರಶ್ಛೇದನವನ್ನಾದರೂ ಮಾಡಿ ನಿನ್ನ ಪಾದಾರವಿಂದಕ್ಕೆ ನನ್ನನ್ನು ತೆಗೆದುಕೊಳ್ಳಬಾರದಾಗಿತ್ತೆ. ಹೇ ಪರಮಾತ್ಮ ಇಲ್ಲಿ ಎಂಬುದಾಗಿ ವಿಕ್ರಮ ಮಹಾರಾಜ ರಕ್ತವಾದ ಹೊರಚಿಮ್ಮಿದೆ, ತನ್ನ ದೇಹದಲ್ಲಿ ಇರುವಂಥ ರಕ್ತವಾದ ಹೊರಚಿಮ್ಮಿದೆ, ಕಾದ ಬಂಡೆಯ ಮೇಲೆ ರಕ್ತದ ಹೋಕುಳಿಯಲ್ಲಿ ಬಿದ್ದು ಹೊದಲಾಡುತ್ತಿದ್ದಾನೆ, ಉರುಳಾಡುತ್ತಿದ್ದಾನೆ, ಮೂರ್ಛಿತನಾಗಿ ಬಿದ್ದು ಹೋಗಿದ್ದಾನೆ, ಆ ರಕ್ತದ ಮೇಲೆ ಮೂರ್ಛಿತನಾಗಿ ಬಿದ್ದಿದ್ದಾನೆ, ಕಾದ ಬಂಡೆಯ ಮೇಲೆ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಎತ್ತಲಾದರೂ ಯಾವ ಮಹಾನುಭಾವಳಾದಂಥ ಅದೇ ನಾಡಿನ ಲಕ್ಷ್ಮೀದೇವಿಯವರು ಆದರೂ ತನ್ನ ತಾಮಲಿಂಗಾನಗರದಿಂದ ಉಜ್ಜಯಿನಿ ಪಟ್ಟಣಕ್ಕೆ ತನ್ನ ತಂದೆಯ ಮನೆಗೆ ಹೋಗಿದ್ದಾರೆ, ತಂದೆಯ ಮನೆಗೆ ಹೋಗಿದ್ದಾರೆ. ಇತ್ತ ತಂದೆಯ ಮನೆಗೆ ಹೋದಾಗ ಮಹಾನುಭಾವನ ಲೀಲೆಯಿಂದ ಆ ಉಜ್ಜಯಿನಿ ಪಟ್ಟಣಕ್ಕೆ ತೇಲಿ ರಾಮಣ್ಣನವರಾದರೂ ತನ್ನ ಸೊಸೆಯನ್ನು ಕರೆದುಕೊಂಡು ಬರಲು ಬರ್ತಿದ್ದಾರೆ. ಆ ಊರಿನೊಳಗೆ ಎಣ್ಣೆಯನ್ನು ಮಾರುತ್ತಾ ಯಾವ ರೀತಿಯಾಗಿ ಬರ್ತಿದ್ದಾರೆ, ಎಣ್ಣೆ ಬೇಕೆ ನಮ್ಮ ಎಣ್ಣೆ ಬೇಕೆ, ಎಣ್ಣೆ ಬೇಕೆ ನಮ್ಮ ಎಣ್ಣೆ ಬೇಕೆ, ತಾಮಲಿಂಗಾಪುರದ ಅರದ ಉದ್ದಲ್ಲೆಣ್ಣೆ, ತಾಮಲಿಂಗಾಪುರದ ಅರದ ಉದ್ದಲ್ಲೆಣ್ಣೆ, ಎಣ್ಣೆ ಬೇಕೆ ನಮ್ಮ. ಅರೆದಂತ ಅರಳೆಣ್ಣೆಯ ನಾನು ಅಂದದಿ, ಅರೆದಿಗಯ ಅರಳೆಣ್ಣೆಯ ನಾನು ಕಂದದಿ ಮಾರುವೆ ಕೊಳ್ಳಿರೆ ತಾಯೆ, ಕಂದದಿ ಮಾರುವೆ ಕೊಳ್ಳಿರೆ ತಾಯೆ, ಎಳಬೇಕೆ ನಮ್ಮ ಎಳಬೇಕೆ ಎಳಬೇಕೆ ಎಳಬೇಕೆ. Thank you.
ರಾಮಲಿಂಗ ಅಪರದ ಅಚ್ಚರಿಯನ್ನು ಕೊಡ್ತಿದ್ದೇನೆ. ಅಮ್ಮ, ಈ ಹರಳೆಣ್ಣೆಯನ್ನು ತೆಗೆದುಕೊಳ್ಳುವರು ಯಾರಾದರೂ ಇದ್ರೆ ತೆಗೆದುಕೊಳ್ಳಿರಿ ಎಂಬುದಾಗಿ ಹೆಣ್ಣೆಯನ್ನು ಮಾರುತ್ತ ನೇರವಾಗಿ ರಾಮಲಿಂಗಾಪುರದಿಂದ ಯಾವ ಉಜ್ಜಯಿನಿ ಪಟ್ಟಣದಲ್ಲಿ ತನ್ನ ಸೊಸೆಯ ಮನೆಗೆ ಬಂದಿದ್ದಾರೆ. ಸೊಸೆಯ ಮನೆಗೆ ಬಂದು, ಅಮ್ಮ ಲಕ್ಷ್ಮೀದೇವಿ ಮನೆಯಲ್ಲಿ ಮುಂಗಾರಿನ ಮಳೆ ಇರುವುದು, ಮುಂಗಾರಿನ ಕೆಲಸಗಳ ಕಾರ್ಯಗಳಿರುವುದು, ಮನೆಯಲ್ಲಿ ಎಷ್ಟು ಕೆಲಸಗಳಿವೆ, ಬಾರಮ್ಮ ತವರು ಮನೆಗೆ ಹೋಗೋಣ ಬಾರಮ್ಮ ಎಂಬುದಾಗಿ ಕರೆದುಕೊಂಡು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತದೆ ಎನ್ನುತ್ತಾರೆ. ಕರೆದುಕೊಂಡು ಬರುವ ಮಧ್ಯ ಮಾರ್ಗದಲ್ಲಿ ಯಾವ ಆ ವಿಕ್ರಮ ಮಹಾರಾಜನನ್ನು ಕೈಕಾಲು ಕಳೆದಿದ್ರಲ್ಲ ಆ ಮಾರ್ಗದಲ್ಲೇ ಬರ್ತಿದ್ದಾರಂತೆ ನೋಡಿ. ಆ ಮಾರ್ಗದಲ್ಲಿ ಬರ್ತಿರಬೇಕಾದ್ರೆ ವಿಕ್ರಮ ಮಹಾರಾಜ ಕಾದ ಬಂಡೆಯ ಮೇಲೆ ಕೈಕಾಲುಗಳನ್ನು ಕತ್ತರಿಸಿಕೊಂಡಂತ ವಿಕ್ರಮ ಮಹಾರಾಜ ತನ್ನ ಎಚ್ಚರನಾಗಿ ಆ ಉರುಳಿ 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 ಬಂದು ಆ ನೋಡಿ ಕೈಕಾಲುಗಳನ್ನು ಕಳೆದುಕೊಂಡಂತೆ ಕತ್ತರಿಸಿಕೊಂಡಂತೆ ವಿಕ್ರಮ ಮಹಾರಾಜ ಮುಳ್ಳಿನ ಪೊದೆಯೊಳಗೆ ಬಂದು ಬಿದ್ದು ಬಿಟ್ಟಿದ್ದಾರೆ. ಆ ಮುಳ್ಳಿನ ಪೊದೆಯೊಳಗೆ ಬಂದು ಬಿಟ್ಟುಬಿಟ್ಟಿದ್ದಾನೆ. ಯಾವಾಗ ಮುಳ್ಳಿನ ಪೊದೆಯೊಳಗೆ ಬಂದು ಬಿದ್ದನೋ ಈ ಮತ್ತಷ್ಟು ಆ ಉರಿತಾಪದಿಂದ ಆ ಮೊಂಡೆ ಕೈಗಳಿಗೆ ಮುಳ್ಳಾದರೂ ಚುಚ್ಚಿ ಮತ್ತಷ್ಟು ನೋವುಗಳನ್ನುಂಟು ಮಾಡಿದೆ. ಅಮ್ಮ ಜಗಜ್ಜನನಿ ಆದಿಶಕ್ತಿ ವರ ಕಾಲಿಕ ಮಾತೆಯಲ್ಲಿ ಪೋದೆಯಮ್ಮ ತಾಯೇ ಕಾಳಿ ಸ್ವರೂಪಿಣಿ ಎಲ್ಲಿ ಪೋದೆಯಮ್ಮ ಎಲ್ಲಿ ಮರೆಯಾದೆಯಮ್ಮ ವರಕಾಲಿಕ ಮಾತೆ ಎಲ್ಲಿ ಮರೆಯಾದೆಯಮ್ಮ ಕಣ್ಣಿಗೆ ಕಾಣದೆ ಎಲ್ಲಿ ಅಗೆಯಾದೆಯಮ್ಮ ಕಣ್ಣಿಗೆ ಕಾಣದೆ ಹಗೆಯಾದೆಯಾ ಎಲ್ಲಿರುವೆ ತಾಯಿ ವರ ಕಾಳಿ ಮಾತ ಕಣ್ಣಿಗೆ ಕಾಣದೆ ಮರೆಯಾದೆಯಾ ಎಲ್ಲಿರುವೆ ತಾಯಿ ವರ ಕಾಳಿ ಮಾತ ದಯಬಾರದೇನೆ ದೀನನ ಮೇಲೆ ದಯಬಾರದೇನೆ ದೀನನ ಮೇಲೆ ಆದಿಶಕ್ತಿಯೇನಿ ಕರುಣಿಸಿದಾರಿ ಆದಿಶಕ್ತಿಯೇನಿ ನೀ ಎಲ್ಲಿ ಮರೆಯಾದೆಯೇ ಕಾಳಿ ಎಲ್ಲಿ ಮರೆಯಾದೆಯೇ ಪರಿಹರಿಸಿ ಬೇಗನೆ ಬಾರೆ ವಾದೆಯ ಪರಿಹರಿ ಬೇಗನೆ ನೀ ಬಾರಮ್ಮ ಪರಿಕಾಲಿ ಎಲ್ಲಿರುವೆ ಬಾರಮ್ಮ ಬೇಗನೆ ನೀ ಬಾರಮ್ಮ
ಮರೆಯಾದೆಯಾ ವರ ಕಾಳಿ ಮಾತೆ ಗಣಿ ಬಾರಮ್ಮ ಅಮ್ಮ ಕೇಳಲಿಲ್ಲವೇ ಈ ನಿನ್ನ ಭಕ್ತನ ಕೂಗು ನಿನಗೆ ಕೇಳಲಿಲ್ಲವೇ ಬಾಯಾರಿಕೆಯನ್ನು ತಾಳಲಾರೆ ನಮ್ಮ ಹಸುವಿನ ಬಾದಯ ತಗಿಸಲಾರೆ ನಮ್ಮ ಬಾಯಾರಿಕೆಯನ್ನು ಹಸುವಿನ ಬಾದೆಯನ್ನು ನಾನು ತಾಳಲಾರೆ ನಮ್ಮ ಬೇಗನೆ ಬಾರಮ್ಮ ಬೇಗನೆ ಬಂದು ನೀ ನನ್ನ ಕಂದನನ್ನು ಕಾಪಾಡುತ್ತಾಯಿ ಅಮ್ಮ ನೀರು ಅಮ್ಮ ನೀರು 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 ಎಂಬುದಾಗಿ ಈ ವಿಕ್ರಮ ಮಹಾರಾಜ ತನ್ನ ಗುಳಾಟದಲ್ಲಿ ಕೇಳ್ತಿದ್ದಾನೆ ಈ ಧ್ವನಿಯಾದರೂ ಕಾಡಿನ ಮಧ್ಯ ಮಾರ್ಗದಲ್ಲಿ ಯಾವ ಕೇರಿ ರಾಮನವರು ಸೊಸೆಯಾದರೂ ಬರ್ತಿದ್ದಾರಲ್ಲ ಲಕ್ಷ್ಮೀ ದೇವಿ ಕಿವಿಗೆ ಬಿದ್ದು ಬಂತು ಮಾವನವರೇ ಸ್ವಲ್ಪ ನಿಧಾಸಿ ಸ್ವಲ್ಪ ನಿಲ್ಲುವರಾಗಿ ಯಾರೋ ಬಹು ಕಷ್ಟಕ್ಕೆ ಪರಿತಪಿಸುವಂತೆ ಕಾಣ್ತಾ ಇದೆ ಯಾರೊಬ್ಬರು ಕಷ್ಟಕ್ಕೆ ಸಿಲುಕಿದಂತೆ ಕಾಣ್ತಾ ಇದೆ ಯಾರೋ ನೀರು ನೀರು ಎಂಬುದಾಗಿ ಗೋಳಾಡುವಂತೆ ಕಾಣ್ತಿರುವುದು ಮಾವನವರೇ ಒಂದು ನಿಮಿಷ ನೋಡಿಕೊಂಡು ಬರ್ತೇನೆ ಬಳಿಗೆ ಬಂದು ನೋಡಿದ್ದಾರೆ ಕಾದ ಬಂಡೆಯ ಮೇಲಿದ್ದ ವಿಕ್ರಮ ಕಾದ ಬಂಡೆಯ ಮೇಲಿದ್ದ ವಿಕ್ರಮ ಮುಳ್ಳಿನ ಪದರೊಳಗೆ ಬಿದ್ದು ಗೋಳಾಡುತ್ತಿದ್ದಾನೆ ಮುಳ್ಳಿನ ಪದರೊಳಗೆ ಬಿದ್ದು ಗೋಳಾಡುತ್ತಿದ್ದಾನೆ ಆ ಮುಳ್ಳಿನ ಪದರ ಇನ್ನೆಲ್ಲವನ್ನು ಸರಿಪಡಿಸಿ ಬಂದು ವಿಕ್ರಮ ಮಹಾರಾಜನ ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಎತ್ತಿಕೊಂಡು ಬರುವರು ಅದೇ ರೀತಿಯಾಗಿ ಆ ಮುಳ್ಳಿನ ಪೊದರೆಯಿಂದ ಈಚೆಗೆ ಕರೆದುಕೊಂಡು ಬಂದಿದ್ದಾರೆ ಯಾವ ಲಕ್ಷ್ಮೀದೇವಿಯ ಮಾವನವರೇ 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 ಬೇಗ ಬಂದಿದ್ವಿ ಮಾವನವರೇ ಏನಮ್ಮ ಏನು ತಾಯಿ ಮಾವನವರೇ ಇಲ್ಲಿ ನೋಡಿ ಮಾವನವರೇ ಯಾರು ಇವರ ಕೈಗಳನ್ನು ಎರಡು ಕಾಲುಗಳನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದಾರೆ ಮಾವನವರೇ ಅಮ್ಮ ಅಮ್ಮ ಇವನು ಕದ್ದ ಕಳ್ಳನಮ್ಮ ಈತ ತತ್ಕರ ಈತನನ್ನು ಏಕೆ ಕರೆದುಕೊಂಡು ಬಂದ ಏಕೆ ಮುಟ್ಟಿದೆಯಮ್ಮ ಈತನಿಗೇನಾದರೂ ನಾವು ಅನ್ನನ್ನು ಇರೋ ಈತನ ಉಪಚರಿಸಿದ್ದೆಯಾದರೆ ನಮ್ಮ ನಾಡಿನ ಅರಸ ನಮ್ಮನ್ನು ಶೂಲಕ್ಕೆ ಹಾಕಿಬಿಡ್ತಾನೆ ಕಣಮ್ಮ ಈತನು ಶೆಟ್ಟರ ಮಗಳ ಮುತ್ತಿನ ಹಮಾಲೆಯನ್ನು ಕತ್ತಲಿನಿಂದ ಪಲ್ಲಗಳನ್ನು ಕತ್ತಲಿನಿಂದ ಕೈಗಳನ್ನು ಕತ್ತರಿಸಿಬಿಟ್ಟಿದ್ದಾರಮ್ಮ ಗಾಯಗಳನ್ನು ಕತ್ತ ಅಪ್ಪ ಈ ರೀತಿಯಾಗಿ ನಿನಗೆ ಯಾಕೆ ಶಿಕ್ಷೆ ಬಂತೀಯಪ್ಪ ಅಮ್ಮ ಏನೆಂದು ಹೇಳು ಏನೆಂದು ಹೇಳುತ್ತಾಯಿ ಆ ನವಗ್ರಹದ ಒಡೆಯನಾದಂಥ ಪರಮಾತ್ಮನ ಲೀಲಿ ನನ್ನ ಮೇಲೆ ಕ್ರೂರನಾದ ಕಾರಣ ನನಗೆ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ತಾಯಿ ಶೆಟ್ಟರ ಮಗಳ ಮುತ್ತಿನ ಮಾಲೆಯನ್ನು ನಾನು ಕದಿಯಿರಲಿಲ್ಲ ಕದ್ದ ಕಳ್ಳನೆಂದು ಭಾವಿಸಿ ನನ್ನ ಕೈಕಾಲುಗಳನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದಾರಮ್ಮ ಸ್ವಾಮಿ ನಿಮ್ಮ ಮುಖವನ್ನು ನೋಡಿದರೆ ನನಗೇನೋ ಒಂದು ರೀತಿ ಸಂಶಯವಾದ ತೋರ್ತಿರುವುದಿಲ್ಲ ಅಮ್ಮ ಈ ಪಾಪಿ ತಿರುಕನ ಮೇಲೆ ನಿನಗೆ ಯಾವ ರೀತಿಯಾಗಿ ಸಂಶಯವೂ ತೋರ್ತಿರುವುದಮ್ಮ ಸ್ವಾಮಿ ನಿಮ್ಮ ಮುಖವನ್ನು ಹೊಡೆ ನಾಡಿನ ರಸ ವಿಕ್ರಮ ರಾಜರಂತೆ ತೋರುತ್ತಿರುವುದಮ್ಮ ನಿಮ್ಮ ಮುಖವ ನೋಡಿ ಎನ್ನ ನಾಡಿನ ರಸ ವಿಕ್ರಮ ರಾಜರಂತೆ ತೋರುತ್ತಿರುವುದಮ್ಮ ಅಯ್ಯ ಸ್ವಾಮಿ ನಿಮ್ಮ ಮುಖವನ್ನು ನೋಡಿದರೆ ನಮ್ಮ ನಾಡಿನ ಅರಸ ವಿಕ್ರಮ ಮಹಾರಾಜರಂತೆ ತೋರುತ್ತಿರುವುದು ನೀವು ಯಾರು ಸ್ವಾಮಿ ಅಮ್ಮ ವಿಕ್ರಮ ರಾಜ ಎಂದು ಸತ್ತು ಹೋದ ನಮ್ಮ ನಿಮ್ಮ ನಾಡಿನ ರಸ ವಿಕ್ರಮ ಮಹಾರಾಜ ಎಂದು ಸತ್ತು ಹೋದ ನಮ್ಮ ನಾನೋರ್ವ ಪರದೇಶಿ ತಾಯಿ ನಾನೋರ್ವ ಪರದೇಶಿಯಮ್ಮ ನಾನು ಪಾಪಿ ನಿರ್ಗತಿ ಕರುತ್ತಾಯಿ ನನ್ನ ಹೆಸರು ವಿಭಾಕರ ನಮ್ಮ ನಿಮ್ಮ ನಾಡಿನ ಅರಸ ವಿಕ್ರಮ ಮಹಾರಾಜ ಎಂದೋ ಸತ್ತು ಹೋದ ನಾನು ಹತಭಾಗ್ಯನಾದ ವಿಭಾಕರನೆಂದು ಕರೆಯುವರಮ್ಮ ನನ್ನನ್ನ ಇಲ್ಲ ಸ್ವಾಮಿ ಸತ್ಯವನ್ನು ಹೇಳಬೇಕು ಸ್ವಾಮಿ ಸತ್ಯವನ್ನು ಹೇಳಿ
ಪಾಪಿಯಾದ ನಾನು ಏನಿಂಗ್ ಪಾಪಿಯಾದ ಅಮ್ಮ, ನಿನ್ನ ನಾಡಿನಲ್ಲಿ ಇರುವಂತ ಪ್ರಜೆ ಪರಿವಾರದವರೆಲ್ಲರೂ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲರೂ ಸುಖ ಕ್ಷೇಮವಾಗಿ ಬಾಳುತ್ತಿರುವರು, ಸುಕ್ಷೇಮವಾಗಿರುವರೇನಮ್ಮ. ಸ್ವಾಮಿ, ನಿಮ್ಮ ಮಾತನ್ನು ಕೇಳುತ್ತಿದ್ದರೆ, ನಿಮ್ಮ ನುಡಿಗಳನ್ನು ಕೇಳುತ್ತಿದ್ದರೆ, ನಮ್ಮ ನಾಡಿನ ಪ್ರಜೆ ಪರಿವಾರದ ವಿಚಾರವನ್ನು ಕೇಳಬೇಕಾದ್ರೆ ಇಲ್ಲ ಇಲ್ಲ, ನೀವು ನಮ್ಮ ನಾಡಿನ ಅರಸ ವಿಕ್ರಮ ಮಹಾರಾಜರಂತೆ ನನಗೆ ತೋರುತ್ತಿರುವುದು. ಅಮ್ಮ, ಮರೆಮಾಚಿ ಫಲವೇನಮ್ಮ? ಹೌದು ತಾಯಿ, ನಾನೇ ಪಾಪಿಯಾದ ಅಸಭಾಗ್ಯನಾದ ವಿಭಾಕರನು ನಾನೇ ತಾಯಿ, ನಾನೇ ವಿಕ್ರಮರಾಜನು ನಾನೇನಮ್ಮ. ಸ್ವಾಮಿ, ನಿಮಗಿಂತ ಕಷ್ಟ ಯಾಕೆ ಬಂತಪ್ಪ? ಅಮ್ಮ, ಇಂದೊಂದು ದಿನದಲ್ಲಿ ಕೂಡಿದ ಸಭೆಯಲ್ಲಿ ಆ ಪರಮಾತ್ಮನಾದಂಥ ಶನಿದೇವರನ್ನು ಸರಿದು ನನಗೆ ಈ ರೀತಿಯಾಗಿ ಕಷ್ಟಗಳು ಪರಿತಪಿಸುತ್ತಿದೆಯಮ್ಮ. ಅಮ್ಮ, ದಾರಿಯಲ್ಲಿ ಹೋಗುತ್ತಿದ್ದವಳು ನೀನಾದರೂ ಬಂದು ನನಗೆ ಜಲವನ್ನು ಕೊಟ್ಟು ನನ್ನನ್ನು ಹಾಸಿಸಿ ನನ್ನ ಉಪಚರಿಸಿದ್ದಿಲ್ಲ ತಾಯಿ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವ ಆಗಲಮ್ಮ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ಅಮ್ಮ ಸ್ಥಾನ ನಿನಗೆ ಶಾಶ್ವತವಾಗಿ ಏನು ತೋರಲೇನು, ನಿಮಗಿಂತ ಕಷ್ಟ ಬರಲು ಇಂಥ ಪರಿಯು ಏನು ರಾಯ 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 ನಿನಗೆ ಶಾಶ್ವತವಾಗಲಮ್ಮ. ಅಮ್ಮ, ತಾನ ನಿನಗೆ ಎಂದು ಸ್ಥಿರವಾಗಿ ಉಳಿಯಲಮ್ಮ. ಮಹಾ ಕಾಡಿನೊಳಗೆ ಕಡುಭ್ರಷ್ಟನಾಗಿ ಕಾದ ಬಂಡಿಯ ಮೇಲೆ ಕೈಕಾಲೊಳಗೆ ಬಿದ್ದಿದ್ದ ಈ ನಿರ್ಗತರಿಗನಿಗೆ ಉಪಚಾರವಿಲ್ಲ ತಾಯಿ. ಅಮ್ಮ, ನಿನ್ನನ್ನು ಆ ಭಗವಂತ ಮುತ್ತೈದಿ ಸ್ಥಾನವಾಗಿ ಚಿರಕಾಲ ನಿನ್ನನ್ನು ಶಾಶ್ವತವಾಗಿ ಉಳಿಸಲಮ್ಮ. ಅಮ್ಮ, ಹಸಿದು ಬಂದವನಿಗೆ ಅನ್ನವನಿಟ್ಟು ಕನಿಕರಿಸಿದ ನಿನ್ನ ಪಾದಕ್ಕೆ ನನ್ನ ಶತಕೋಟಿ ನಮಸ್ಕಾರಗಳು ತಾಯಿ. ಅಯ್ಯ ಮಹಾರಾಜ, ಆ ರೀತಿ ಮಾತನಾಡಬೇಡಿ. ಮಾವನವರೇ ಮಾವನವರೇ, ಬೇಗ ಬನ್ನಿ ಬೇಗ ಬನ್ನಿ. ಆಗಲೇ ಬರಕ್ಕೆ ಇಲ್ಲ, ಆಗಲೇ ಬರಿಕಂತವ್ರೆ, ಅವಾಗ್ಲಿಂದ ಹಿಂಗೆ ಕುಂತಿದ್ದವ್ರು, ಈಗಾಗಲೇ ಹಿಂದ್ಕೋತಾವ್ರೆ. ಕಡಗ ಯಾರ ಎಮ್ಮನ್ನು ಉಪಚರಿಸ್ತಿರೋದು? ಸ್ವಾಮಿ, ಅದೇ ವಿಕ್ರಮ ಮಹಾರಾಜನ ಯಾರು ಉಪಚರಿಸ್ತಾ ಇರೋದು? ಕೇಲಿ ರಾಮಣ್ಣನವರ ಸೊಸೆ ಲಕ್ಷ್ಮೀದೇವಿ ಉಪಚರಿಸುತ್ತಿದ್ದಾರೆ, ಆಯಮ್ಮನಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ನೀನು ಮುತ್ತೈದೆಯಾಗಿ ಸ್ಥಿರಕಾಲ ಬಾಳಮ್ಮ,
ಎಂದು. ಒಂದು ಮಾರ್ಕ್ ಸಮ್ಮಿ ಜೈ ಇಂದಿರಾ ರಮಣ ಗೋವಿಂದ. ಮಾವನವರೇ ಮಾವನವರೇ ಬೇಗ ಬನ್ನಿ, ಬೇಗನೆ ಹೋಗಿ ನಮ್ಮ ನಾಡಿನ ಹರಸನಾದಂಥ ಚಂದ್ರಶೇಖರ ಮಹಾರಾಜನ ಬಳಿಗೆ ಹೋಗಿ ಇವರಿಗೆ ಈ ಕಾದ ಬಂಡೆಯ ಮೇಲೆ ಕೈಕಾಲುಗಳಿಂದ ತಸ್ಕರರಿಗೆ ನಾವು ಹನ್ನನ ಹಾರಗಳನ್ನು ಕೊಡ್ತೀವಿ ಎಂಬುದಾಗಿ ಅಪ್ಪಣೆಯನ್ನು ಕೇಳಿಕೊಂಡು ಬಂದಿರಿ. ಇದೋ ನಿಮಗೆ ಕರಬಗಿದು ಬೇಡಿಕೊಳ್ಳುವನು ಇವರು ಯಾರೆಂಬುದಾಗಿ ಭಾವಿಸಿರುವುದು. ಮಾವನವರೇ, ಇವರು ನಮ್ಮ ನಾಡಿನ ಅರಸ ವಿಕ್ರಮ ಮಹಾರಾಜರಲ್ಲವೇ. ಅಮ್ಮ ಲಕ್ಷ್ಮೀದೇವಿ, ನಾನು ಜಾಗೃತಿಯಾಗಿ ಹೋಗಿ ಈಗಲೇ ಚಂದ್ರಶೇಖರ ಮಹಾರಾಜರ ಬಳಿಗೆ ಹೋಗಿ ನಾನು ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತೇನೆ ಎಂಬುದಾಗಿ ಹೇಳಿ ಯಾವಾಗ ಅಪ್ಪಣೆಯನ್ನು ಪಡೆದುಕೊಂಡು ಬಂದು ನೇರವಾಗಿ ಚಂದ್ರಶೇಖರ ಮಹಾರಾಜರ ಬಳಿಗೆ ಚಂದ್ರಶೇಖರ ಮಹಾರಾಜರ ಬಳಿಗೆ ಬಂದು ಮಹಾರಾಜರಿಗೆ ಜೈಪರಾಕ್ ಬಹುಬರಾಕ್, ಚಂದ್ರಶೇಖರ ಮಹಾರಾಜರಿಗೆ ಜೈಪರಾಕ್ ಜೈಪರಾಕ್. ಇಲ್ಲ ಈ ತೇಲಿ ನೀನು ಬಂದ ಸಮಾಚಾರವೇನು ಅಪ್ಪ? ಕಾದ ಬಂಡಿ ಮೇಲೆ ಕೈಕಾಲುಗಳನ್ನು ಕತ್ತರಿಸಿಕೊಂಡಿರುವಂಥ ತತ್ಕರಿಗೆ ನಾವು ಹನ್ನ ನೀರು ಕೊಡಬೇಕು ಎಂಬುದಾಗಿ ಅಪ್ಪಣೆಯನ್ನು ನೀಡಿದರೆ ನಾವು ಹನ್ನ ನೀರನ್ನು ಕೊಡ್ತೀವಪ್ಪ. ಅಲ್ಲಿಗಾಗದೆ ಭಗವಂತನ ಆ ಚಂದ್ರಶೇಖರ ಮನವನ್ನು ಒಕ್ಕಿದ್ದಾನೆ. ಆ ಚಂದ್ರಶೇಖರ ಮಹಾರಾಜರ ಮನವನ್ನು ಒಕ್ಕಿ ಕಾದ ಬಂಡಿಯ ಮೇಲೆ ಕೈಕಾಲುಗಳನ್ನು ಕತ್ತರಿಸುವ ಸ್ವಲ್ಪ ಕಿಂಚಿತ್ತು ಕರುಣೆಯನ್ನುಂಟು ಮಾಡುತ್ತಾನೆ. ಆಗ ಚಂದ್ರಶೇಖರ ಮಹಾರಾಜ ಆತನಿಗೆ ಹನ್ನ ನೀರು ಕೊಡಬಹುದು, ಹೋಗು, ನಿನ್ನ ಭಕ್ತಿಗೆ ನಿನ್ನ ಭಾವಕ್ಕೆ ನಿನ್ನ ಶಕ್ತಿಗೆ ನಿನ್ನ ನೀತಿವಂತನಿಗೆ ನಾನು ಮೆಚ್ಚಿದೆ, ಹೋಗು ಹೋಗು ಆತನಿಗೆ ಹನ್ನ ನೀರು ಕೊಡು ಎಂಬುದಾಗಿ ನಿನ್ನ ಭಕ್ತಿಗೆ ಎಣೆ ಇಲ್ಲ ಹೋಗು ಎಂಬುದಾಗಿ ಆತನಿಗೆ ಆಶೀರ್ವದಿಸುತ್ತಾನೆ. ಏನಿಯಾದರೂ ನೇರವಾಗಿ ಬಂದವನೇ ತನ್ನ ಸೊಸೆಯಾದ ಹಾಲೋಕಿಯ ಕೂಡ ವಿಕ್ರಮ ಮಹಾರಾಜನನ್ನ ಒಂದು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಮನೆಗೆ ಬಂದಿದ್ದಾರೆ. ಸ್ನಾನ ಸಂಧ್ಯೆ ವಂದನೆಯನ್ನು ಮಾಡಿಸಿದ್ದಾರೆ ಆ ತೇಲಿ ರಾಮಣ್ಣನೇ. ಸ್ನಾನ ಸಂಧ್ಯೆ ವಂದನೆ ಮಾಡಿಸಿ ಊಟ ಉಪಚಾರವನ್ನು ಮಾಡಿದ್ದಾರೆ. ಊಟ ಉಪಚಾರ ಮಾಡಿದ್ದಾರೆ ಎಂಬುದಿಗೆ ನಮ್ಮ ಈ ನಮ್ಮ ನಾಗರಾಜನವರ ಮನೆಯಲ್ಲಿ ಸಹ ಎಳ್ಳಿನ ಪ್ರಸಾದವನ್ನು ಅಂದು ರಾಜ ವಿಕ್ರಮ ಮಹಾರಾಜರಿಗೆ ಅನ್ನವನ್ನು ನೀಡಿದರು ಎಂಬುದಾಗಿ ಅವರ ಮನೆಯಲ್ಲಿ ಅನ್ನ ನೀಡಿದ ಕಾರಣ ಇಲ್ಲಿ ನಮ್ಮ ನಾಗರಾಜನವರ ಮನೆಯಲ್ಲಿ ಎಳ್ಳಿನ ಪ್ರಸಾದವನ್ನು ನಮಗೆ ಅನ್ನದೋಪಾದಿಯಾಗಿ ಕೊಟ್ಟು ಅವರು ಮಾಡಿರುವಂಥ ಯಾವ ಭಕ್ತಿ ಭಾವವನ್ನು ಪರಮಾತ್ಮನಿಗೆ ಅರ್ಪಿಸಿ ಆ ಎಳ್ಳಿನೋಪಾದಿಯಾಗಿರುವಂಥ ಪ್ರಸಾದವನ್ನು ಎಲ್ಲರೂ ಸೇವಿಸಿ ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗೋಣ ಎಂಬುದಲ್ಲಿ ರಮಣ ಗೋವಿಂದ ಕುಂಡಲೀಕ ವರದ ಗೋವಿಂದ ಆತ್ಮನಾಮ ಪರಬ್ರಹ್ಮ ಗೋವಿಂದ ಇದ್ರಲ್ಲ